श्री गुरुभ्यो नमः। हरिः ओम। ज्ञानानन्दमयं देवं निर्मलस्फटिकाकृतिमाधारां सर्वविद्यानां हयग्रीवं उपास्महे। ओं नमो भगवते वासुदेवाय। ओं नमो नारायणाय। नमस्कार। वेलकम टू नक्षत्र नाडी। इदे शनिवार नम्म 88ने ब्याच प्रारंभवागता इदे। बेळगे ओंदु ब्याच इदे। सो यारारिगे इंट्रेस्ट इदेयो जॉयिन आगि ಬೆಳಗ್ಗೆ 2 ಗಂಟೆಗಳ ಕಾಲ, ಸಂಜೆ ಮತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 10-12 ಮತ್ತು 7-9. ಕುಟುಂಬ ಸಮೇತರಾಗಿ ಒಟ್ಟಿಗೆ ಕೂತ್ಕೊಂಡು ಕಲಿಬೋದು. ಜ್ಯೋತಿಷ್ಯ ಶಾಸ್ತ್ರನ ಕಲಿಯಿರಿ. ಭಾಳ ಉಪಯೋಗ ಆಗ್ತಕ್ಕಂಥ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಅಲ್ಲಿ. ಸೊ ನಿಮಗೆ ಆ್ಯಪು ಕೂಡ ಸಿಗುತ್ತೆ. ಆ್ಯಪಲ್ಲಿ ನೀವು ನಿಮ್ಮ ಜಾತಕ ಹಾಕ್ಕೊಂಡು ಅಲ್ಲಿ ಡಿಸ್ಕ್ರಿಪ್ಷನ್ನು ಕೂಡ ಬರ್ತಕ್ಕಂಥದ್ದು. ಸೊ ನಮ್ಮ ಆ್ಯಪಲ್ಲಿ ಭಾಳಷ್ಟು ನಾವು ಎಲ್ಲ ವಿಚಾರನೂ ಹಾಕಿದ್ದೀವಿ. ಈಗ ಬರೀ ನಾವು ಒಂದು ಮಾತ್ರ ನಾನು ತೋರಿಸ್ತಾ ಇರ್ತೀನಿ ಇಲ್ಲಿ. ನೀವು ಇದರಲ್ಲಿ ನೀವು ನಮ್ಮ ಆ್ಯಪನ್ನು ನೋಡಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ತೋರಿಸ್ತೀವಿ. ಸೊ ನಮ್ಮ ಆ್ಯಪಲ್ಲಿ ಭಾಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ಡಿಸ್ಪ್ಲೇ ಮಾಡಿ. ಸೊ ಆ್ಯಪಲ್ಲಿ ಗೋಲ್ಡ್ ನಾಡಿ ಸಿಸ್ಟಮ್ ಅಂತ ನಾವು ಫಸ್ಟ್ ಮಾಡ್ತೀವಿ, ಅದನ್ನು ನಕ್ಷತ್ರ ನಾಡಿ ಅಂತ ತೋರಿಸ್ತೀವಿ. ಇಲ್ಲಿ ಅದಾದ ಮೇಲೆ ನಮಗೆ ಅನೇಕ ಬೇರೆ ಬೇರೆದು ಹೈಯರ್ ಕ್ಲಾಸ್ ಆಗ್ಬೋದು, ನ್ಯೂಮರಾಲಜಿ ಆಗ್ಬೋದು, ಒಂದೇ ಆ್ಯಪಲ್ಲಿ ಸಿಗುತ್ತೆ. ಅದು ಬೇರೆ 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 ವಿಚಾರದಲ್ಲಿ ನಾವು ತೊಗೊಳ್ತೀವಿ. ಇದು ನೋಡಿ ಫಸ್ಟು ಡಿಸ್ಪ್ಲೇ. ಫಸ್ಟ್ ನೋಡಿ ಇದು ಹೇಗಿರುತ್ತೆ ಅಂದರೆ, ಇದನ್ನು ನಾವು ಟಚ್ ಮಾಡಿದಾಗ ಒಂದು ನಿಮಿಷ ಇದರಲ್ಲಿ ನಾವು ಇದನ್ನು ಯಾವಾಗಲೂ ಡೈಲಿ ನೋಡಿದ್ದೀರ ಎಲ್ಲರೂ ಯಾವ ಥರ ಇರುತ್ತೆ ಅಂತೆಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಹಾರೋಸ್ಕೋಪ್ ಹಾಕ್ಕೊಂಡ್ರೆ, ನಾನು ಸ್ವಲ್ಪ ಫಾಸ್ಟಾಗಿ ಹೋಗೋದ್ರಿಂದ ಇದು ಸ್ವಲ್ಪ ನಿಮಗೆ ಫಾಸ್ಟಾಗಿ ಇದು ಮಾಡ್ತೀನಿ. ಲಗ್ನ ಇದ್ರ ಬಗ್ಗೆ ಹೇಗಿದೆ ಅಂತ ಇದೆಲ್ಲ ಹೇಳ್ಕೊಡ್ತೀವಿ. ಇದರ ಚಾಪ್ಟರ್ ಇರುತ್ತೆ, PDF ಬರುತ್ತೆ ನಮ್ಮ ಕ್ಲಾಸಲ್ಲಿ, ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಈ ಜಾತಕರದ ಲಗ್ನ ಹೇಗೆ ಬರುತ್ತೆ, ಅವ್ರು ಹುಟ್ಟೋ ಸಮಯದಲ್ಲಿ ಅವರ ಇಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಡ್ತೀವಿ, ಇಲ್ಲಿ ಅವ್ರಿಗೆ ಎಷ್ಟು ವಯಸ್ಸಿದೆ ಅದು ಬರುತ್ತೆ, ಯಾವ ಟೈಮಲ್ಲಿ ಹುಟ್ಟಿದ್ದಾರೆ, ಯಾವ ಊರು, ಹಾಗೇ ಯಾವ ನಕ್ಷತ್ರ ಇದೆ ಅದು ಬರುತ್ತೆ, ಮತ್ತು ಯಾವ ಅಕ್ಷರದಿಂದ ಪ್ರಾರಂಭ ಮಾಡಬೇಕು ಅದು ಇರುತ್ತೆ, ಗ್ರಹಗಳು ಇವ್ರು ಹುಟ್ಟೋ ಟೈಮಲ್ಲಿ ಯಾವ್ಯಾವ ಡಿಗ್ರಿಲಿತ್ತು ಅದನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಇಲ್ಲಿ ಕೊಟ್ಟಿದ್ದೀವಿ. ಹಾಗೆ ನೆಕ್ಸ್ಟು ವಿಂಶೋತ್ತರಿ ದಶ ಅಂತ ಬರುತ್ತೆ. ಇದೇ ದಶ, ಇದೇ ಇಂಪಾರ್ಟೆಂಟು ಪ್ರತಿಯೊಬ್ಬರದು. ಇದರದ್ದು ನಾನು ಕಲಿಯೋರಿಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ದಶ ಯಾವುದಕ್ಕೆ ಯೂಸ್ ಮಾಡಬೇಕು, ಭುಕ್ತಿ ಯಾವುದಕ್ಕೆ ಯೂಸ್ ಮಾಡಬೇಕು, ಅಂತರ್ಭುಕ್ತಿ ಯಾವುದಕ್ಕೆ ಯೂಸ್ ಮಾಡಬೇಕು, ಸ್ವಲ್ಪ ಇದೆಲ್ಲ ಡಿಸ್ಕ್ರಿಪ್ಷನ್ನು ಕ್ಲೀನಾಗಿ ಪ್ರತಿಯೊಂದೂ ಕೂಡ ಇಲ್ಲಿ ನಾವು ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಯಾವ ರೀತಿ ನಾವು ನೋಡಬೇಕು, ದಶ ಅಂದರೆ ಏನು, ಯಾವ ರೀತಿ ಹೇಳುತ್ತೆ, ಭುಕ್ತಿ ಅಂದರೆ ಏನು, ಇದೆಲ್ಲ ಟ್ರೈನಿಂಗ್ ಇರುತ್ತೆ. ಇದು ವಿತ್ ಹ್ಯಾಂಡ್ ಹೋಲ್ಡಿಂಗ್ ಬರ್ತಕ್ಕಂಥದ್ದು. ಸೊ ದಶ ಎಂಡಿಂಗ್ ಟೈಮ್ ಯಾವಾಗ, ಭುಕ್ತಿ ಎಂಡಿಂಗ್ ಟೈಮ್ ಯಾವಾಗ, ಅದನ್ನು ಟಚ್ ಮಾಡಿದ್ರೆ ನಮಗೆ ಚೇಂಜ್ ಆಗುತ್ತೆ. 2024ವರೆಗೂ ಇದು ಯಾರೋ ಒಬ್ಬರದು ಚಂದ್ರದಶ ನಡೀತಾ ಇದೆ ಈಗ. ಅದನ್ನು ನಾವು ಮುಟ್ಟಿದ್ರೆ ಡಿ ಆಗಿ ಆದಮೇಲೆ ಬಿ ಅಂತ ಬರ್ತಕ್ಕಂಥದ್ದು, ಅದನ್ನು ನಾವು ಇಲ್ಲಿ ಬರೆದಿದ್ದೀವಿ. ದಶ ಡಿ ಬಿ ಭುಕ್ತಿ, ಎ ಅಂತರ್ಭುಕ್ತಿ, ಪಿ ಪ್ರತ್ಯಂತರ್ಭುಕ್ತಿ, ಆಮೇಲೆ ಎಸ್ ಸೂಕ್ಷ್ಮ ಭುಕ್ತಿ ಅಂತ. ಸೊ ನಾವಿಲ್ಲಿ ಫರ್ದರ್ ಹೋಗ್ತಾ ಇದ್ದಂಗೆ ಎ ಪಿ ಮತ್ತು ಎಸ್ ಕಾಂಬಿನೇಷನ್ಸ್ ಎಲ್ಲ ನಮಗಿಲ್ಲಿ ಬರ್ತಕ್ಕಂಥದ್ದು. ಸೂಕ್ಷ್ಮ ಭುಕ್ತಿ ಅವತ್ತಿನ ದಿವಸದ್ದು ನಾವು ಹೋಗ್ಬೋದು. ಸೊ ಅವತ್ತಿನ ದಿವಸದ್ದು ನಾವು ಇಲ್ಲಿ ಲೆಕ್ಕ ತಗೊಳ್ಬೋದು. ಎಸ್ ಮತ್ತು ಪಿ ಬಂದಾಗ ಅವತ್ತಿನ ದಿವಸದ್ದು ನಾವು ಇಲ್ಲಿ ತಗೊಳ್ತೀವಿ. ಹಾಗೆ ಇನ್ನೊಂದು ವಿಶೇಷ ಅಂದರೆ ಏನು ಅಂದರೆ, ನಮ್ಮ ಗೋಲ್ಡ್ ನಾಡಿ ಕಾಂಬಿನೇಷನ್ಸ್ ಅಂತ ಬರುತ್ತೆ. ಪ್ರತಿಯೊಂದು ಗ್ರಹನೂ ಯಾವ್ಯಾವ ಕಾಂಬಿನೇಷನ್ ಇದೆ, ಇದು ನ್ಯೂಮರಾಲಜಿ ಅಲ್ಲ, ಇದೆಲ್ಲ ಮನೆಗಳು, ಯಾವ ನಕ್ಷತ್ರದಲ್ಲಿದೆ, ಯಾವ ಸಬ್ಲಾಡಲ್ಲಿದೆ, ಏನೇನು ಮನೆಗಳು ಬರುತ್ತೆ, ಹೇಗೆ ಬರುತ್ತಿದು, ಸೂರ್ಯನ ಕಾಂಬಿನೇಷನ್ ಇದು, ಹಾಗೆ ಚಂದ್ರನ ಕಾಂಬಿನೇಷನ್ನು, ಮಂಗಳನ ಕಾಂಬಿನೇಷನ್ ಇದು, ಹಾಗೆ ಬುಧನ ಕಾಂಬಿನೇಷನ್ ಇದು, ಹಾಗೆ ಗುರುವಿನ ಕಾಂಬಿನೇಷನ್ ಬರುತ್ತೆ ಇಲ್ಲಿ, ಆಮೇಲೆ ಶುಕ್ರನ ಕಾಂಬಿನೇಷನ್ ಬರುತ್ತೆ, ಆಮೇಲೆ ಸೂರ್ಯನ ಕಾಂಬಿನೇಷನ್ ಬರುತ್ತೆ, ಆಮೇಲೆ ರಾಹುವಿನ ಶನಿಯ ಕಾಂಬಿನೇಷನ್ನು, ರಾಹುವಿನ ಕಾಂಬಿನೇಷನ್, ಕೇತು, ಶುಕ್ರ ಎಲ್ಲನೂ ಕಾಂಬಿನೇಷನ್ ಇರುತ್ತೆ. ಹಾಗೆ ನಾವು ಒಂದೊಂದಾಗಿ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಎಜುಕೇಷನ್ ನೋಡಬೇಕಾದ್ರೆ ಎಲ್ಲ ಕಾಂಬಿನೇಷನ್ಸ್ ಇಲ್ಲಿರುತ್ತೆ. ಜಾಬಲ್ಲಿ ಈಗ ಜಾಬ್ ಹೇಗಿದೆ ಅಂತ ನೋಡಿದಾಗ ಇಲ್ಲಿ ದಶ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು ನಡೀತಾ ಇದೆ ಅಂತ ನೋಡ್ತೀವಿ. ಅದರಲ್ಲಿ ಪೂರ್ತಿ ನಂಬರ್ಸು ಅಂದರೆ ಮನೆಗಳು ಕಾಂಬಿನೇಷನ್, ಮನೆಗಳು ಜ್ಯೋತಿಷ್ಯದಲ್ಲಿ ಹೇಗೆ ಮನೆಗಳು ಅದು ನಂಬರ್ಸಲ್ಲಿ ನಾವು ಕೊಡ್ತೀವಿ. 4ನೇ ಮನೆ, 11ನೇ ಮನೆ ಚಂದ್ರ ಸೂಚ್ಯಾಂಕ ಮಾಡ್ತಾ ಇದ್ದಾನೆ. ಹಾಗೆ ಅದರಲ್ಲಿರ್ತಕ್ಕಂಥ ನಕ್ಷತ್ರ 1, 10, 12. ಸೊ ನಮ್ಮದರಲ್ಲಿ ಒಂದು ವಿಶೇಷ ಏನು ಅಂದರೆ ನಾವು ಗುಡ್ಡು ಬ್ಯಾಡು ಡಿವೈಡ್ ಮಾಡ್ತೀವಿ ಪ್ರತಿಯೊಂದರಲ್ಲೂ. ಅದರಲ್ಲಿ ಇನ್ಕಮ್ ಎಷ್ಟು ಬರುತ್ತೆ ಮತ್ತು ಎಕ್ಸ್ಪೆನ್ಸಸ್ ಹೆಂಗೆ ಬರುತ್ತೆ ಜಾಬಲ್ಲಿ ಅಂತ ಹೇಳ್ತೀವಿ. ಮತ್ತು ಅದರಲ್ಲಿ ಇನ್ನೂ ಒಳಗಡೆ ಹೋಗಿ ನೀವು ನೋಡ್ಬೋದು ಸಕ್ಸಸ್ ರೇಟ್ ಸ್ವಲ್ಪ ಬ್ಯಾಡ್ ಇದೆ ಜಾಬಲ್ಲಿ. ಅದನ್ನು ಹೋಗಿ ನೋಡಿದಾಗ ಇಲ್ಲಿ ಟಚ್ ಮಾಡಿದಾಗ ನಮಗೆ ಏನೇನು ಜಾಬ್ ಮಾಡಿದ್ರೆ ಒಳ್ಳೆಯದು, ಬಿಸ್ನೆಸ್ ಮಾಡಬೇಕೋ ಮಾಡಬಾರ್ದಾ, ಬಿಸ್ನೆಸ್ ಯಾವ ಥರ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡಬೇಕಾ. ಸೊ ಈ ಒಂದು ಗ್ರಹ ನಮಗೆ ಹೊಸ ಜಾಬ್ ಆಪರ್ಚುನಿಟೀಸ್ ಕೊಡುತ್ತಾ, ಪ್ರಮೋಷನ್ ಟೈಮ್ ಅಂತ ಹೇಳುತ್ತಾ,
ಮತ್ತೆ ಇದರಲ್ಲಿ ವಿಶೇಷ ಇನ್ನೊಂದೇನು ಅಂತಂದರೆ ಈ ಗ್ರಹ ಇವಾಗ ಗೋಚಾರದಲ್ಲಿ ಯಾವ ಥರ ಇದೆ, ಟ್ರಾನ್ಸಿಟ್ ಸಕ್ಸಸ್ ರೇಟ್ ಅಂತಲೂ ಬರುತ್ತೆ. ಸೊ ಇಷ್ಟು ಇದು ದಶಾಭುಕ್ತಿ. ಹಾಗೆ ನಾವು ಅಂತರ್ಭುಕ್ತಿಗೆ ಹೋಗ್ತೀವಿ, ಅಂತರ್ಭುಕ್ತಿಲಿ ನೋಡ್ತೀವಿ, ದಶಾಭುಕ್ತಿಯಲ್ಲಿ ನೋಡ್ತೀವಿ. ನೆಕ್ಸ್ಟ್ ಈಗ ಭುಕ್ತಿ, ಇವಾಗ ಇವರಿಗೆ ಕೇತು ನಡೀತಾ ಇದೆ, ಕೇತುನಲ್ಲಿ ಬರ್ತಕ್ಕಂಥ ಎಲ್ಲ ಕಾಂಬಿನೇಷನ್ ನೋಡ್ತೀವಿ. ಸೊ ಅದಕ್ಕೆ ಇಲ್ಲಿ ವೆರಿ ಬ್ಯಾಡ್ ಅಂತಿದ್ರು ಕೂಡ ಅಲ್ಲಿ ಹೋಗಿ ನೋಡ್ತೀವಿ, ಯಾವುದು ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಇರುತ್ತೆ, ಏರಿಯಾ ಆಫ್ ಜಾಬ್ ಇದು ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಬಿಸ್ನೆಸ್ ಬ್ಯಾಡ್ ವಿತ್ ಇನ್ವೆಸ್ಟ್ಮೆಂಟು, ಗುಡ್ ಜಾಬ್, ಈಗ ಸಾಫ್ಟ್ವೇರು ಅಬ್ರಾಡ್ ಮಲ್ಟಿನ್ಯಾಷನಲ್ ಕಂಪ್ನಿ ಇದ್ದರೆ ಇರುತ್ತೆ, ಪ್ಲಸ್ ಟೆನ್ಷನ್ ಇರುತ್ತೆ ಅಂತೆಲ್ಲ ಕ್ಲೀನಾಗಿ ಬರುತ್ತೆ. ಇದು ಒಂದು ಏರಿಯಾ. ಮತ್ತು ನೆಕ್ಸ್ಟು ಅದೇ ಥರ ಬಿಸ್ನೆಸ್. ಫೈನಾನ್ಸ್ ಹೇಗಿರುತ್ತೆ? ಫೈನಾನ್ಸಲ್ಲಿ ನಾವು ಡೀಟೇಲಾಗಿ ಕೊಡ್ತೀವಿ, ದುಡ್ಡು ಹೇಗೆ ಬರುತ್ತೆ, ಇದರಲ್ಲಿ ದಶಾ ಮತ್ತು ಎಂಡ್ ಡೇಟ್ ಹೆಂಗೆ ಬರುತ್ತೆ. ಇದರಲ್ಲಿ ನಮಗೆ ಆರ್ಡರ್ ಆಫ್ ಚೆಕಿಂಗ್ ಅಂತ ನಾವು ಇಲ್ಲಿ ಕೊಡ್ತೀವಿ, ಇಲ್ಲಿ ಆರ್ಡರ್ ಆಫ್ ಚೆಕಿಂಗ್ ಅಂತ ಇಲ್ಲಿ ಹೇಳ್ತೀವಿ. ಡಿಸ್ಪ್ಲೇ ಬಂದಿಲ್ವಾ? ಆರ್ಡರ್ ಆಫ್ ಚೆಕಿಂಗ್ ಪೂರ್ತಿ ಸ್ಕ್ರೀನ್ ಇಲ್ಲ ಅನಿಸುತ್ತೆ. ಅಂತರ್ಭುಕ್ತಿ ಇಲ್ಲ, ಪೂರ್ತಿ ಕೆಳಗಡೆವರೆಗೂ ಇಲ್ಲ. ಅಂತರ್ಭುಕ್ತಿ ಮತ್ತು ಚಂದ್ರ ಇಲ್ಲಿ ನಾವು ನೋಡಿದಾಗ ಆರ್ಡರ್ ಆಫ್ ಚೆಕಿಂಗ್ ಅಂದರೆ ದಶಾ, ದಶಾ ಯಾವ್ದು ನಡೀತದೆ, ಮೂನ್, ದಶಾ ಮೂನ್ ಅಂತ ನೋಡ್ತೀವಿ. ಇಲ್ಲಿ ಮೂನ್ ಅಂತ ನೋಡಿದಾಗ ಸ್ವಲ್ಪ ಫೈನಾನ್ಸ್ ಸ್ವಲ್ಪ ಬ್ಯಾಡ್ ಇರುತ್ತೆ, ಸ್ವಲ್ಪ ಹುಷಾರಾಗಿರಬೇಕು. ಬಟ್ ಅಲ್ಲಿ ನಾವು ಒಂದು ಸ್ಟಾರ್ ಕೊಟ್ಟಿರ್ತೀವಿ, ಆ ಸ್ಟಾರು ಇಂಡಿಕೇಷನ್ ಸ್ವಲ್ಪ ಸಕ್ಸಸ್ ರೇಟು ಬೇರೆ ಥರ ಬರುತ್ತೆ. ಹಾಗೆ ಮ್ಯಾರೇಜ್ ಕಾಂಬಿನೇಷನ್ಗೆ ಹೋಗ್ತೀವಿ, ಮ್ಯಾರೇಜ್ ಕಾಂಬಿನೇಷನ್ ಪೂರ್ತಿ ಯಾವ ಥರ ಇರುತ್ತೆ, ಅಲ್ಲಿ ಯಾವ ಕಾಂಬಿನೇಷನ್ಸ್ ಬರುತ್ತೆ ಎಲ್ಲವೂ ತೋರಿಸುತ್ತೆ. ಹಾಗೆ ಚೈಲ್ಡ್ ಬರ್ತ್ ಕೂಡ ಕಂಪ್ಲೀಟಾಗಿ ತೋರಿಸುತ್ತೆ, ಯಾವ ರೀತಿ ಇರುತ್ತೆ ಅಂತೆಲ್ಲ ತೋರಿಸುತ್ತೆ. ಹಾಗೆ ನಾವು ಪ್ರಾಪರ್ಟಿ ಯಾವಾಗ ನಾವು ಖರೀದಿ ಮಾಡ್ತೀವಿ, ಸದ್ಯಕ್ಕೆ ಭುಕ್ತಿಲಿ ಚೆನ್ನಾಗಿಲ್ಲ, ದಶಾದಲ್ಲಿ ಚೆನ್ನಾಗಿಲ್ಲ, ಸೊ ದಶಾಭುಕ್ತಿ ಈಗ ಇಲ್ಲಿ ನಿಮಗೆ ಹೈ ಅಂತ ಇಂಡಿಕೇಟರ್ ಬರುತ್ತೆ, ಆ ಟೈಮಲ್ಲಿ ನಾವು ತಗೊಳ್ತೀವಿ. ಸೊ ಇದೆಲ್ಲ ಕೂಡ ಪ್ರಾಪರ್ಟಿ ವೆಹಿಕಲಲ್ಲಿ ಬರುತ್ತೆ. ಆಮೇಲೆ ಹೆಲ್ತಲ್ಲಿ ಹೇಗಿದೆ, ಹೆಲ್ತ್ ಯಾವ ಒಂದು ಸಮಸ್ಯೆ ಬರುತ್ತೆ, ನಾವು ದಶಾದಲ್ಲಿ ಹೋಗಿ ನೋಡಿದಾಗ ಹೆಲ್ತಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ಕಾಯಿಲೆ ಬರೋ ಸಾಧ್ಯತೆ ಇದೆ. ದಶಾದಲ್ಲಿ ನಾವು ಹೋಗಿ ಟಚ್ ಮಾಡಿದಾಗ ಈ ರೀತಿ ಲೈಕ್ಲಿ ಡಿಸೀಸ್ ಅಂತ ಬರ್ತಕ್ಕಂಥ ತೋರಿಸುತ್ತೆ, ಲೈಕ್ಲಿ ಡಿಸೀಸ್ ಬರ್ತಕ್ಕಂಥ ತೋರಿಸುತ್ತೆ. ಇಷ್ಟು ಕೂಡ ಈ ವಿವರವಾಗಿ ಬರುತ್ತೆ. ಮತ್ತು ಟ್ರಾವೆಲ್, ನಾವೇನಾದ್ರು ಫಾರಿನ್ಗೆ ಹೋಗ್ಬೇಕಾ, ಸೊ ಆ ಟ್ರಾವೆಲ್ ಕಾಂಬಿನೇಷನ್ಸು ಅಲ್ಲಿ ನೋಟ್ ಅಂತ ಹಾಕ್ತೀವಿ, ಪ್ಲಾನೆಟ್ ಡಿನೋಟ್ಸ್ ಟ್ರಾವೆಲ್ ಅಂತ ಬರುತ್ತೆ, ದಶಾ ಬರುತ್ತೆ, ಅಬ್ರಾಡ್ಗೆ ಹೋಗೋ ಕಾಂಬಿನೇಷನ್ ಯಾವ ಟೈಮಲ್ಲಿ ಬರುತ್ತೆ ಅದೆಲ್ಲ ಕೂಡ ಇದೆ. ಮತ್ತು ಹಾಗೆ ಲಿಟಿಗೇಷನ್ ಅಂತಿದೆ, ಹಾಗೆ ಕಸ್ಪಲ್ ಕನ್ಫರ್ಮೇಷನ್ಗೆ ಅಂತ ತಗೊಳ್ತೀವಿ, ಆ ಕಸ್ಪಲ್ದು ಡಿಸ್ಕ್ರಿಪ್ಷನ್ ಪೂರ್ತಿ ಇಲ್ಲಿರುತ್ತೆ, ಆ ಪೂರ್ತಿ ಡಿಸ್ಕ್ರಿಪ್ಷನ್ ಇಲ್ಲಿ ಮಾಡಿರ್ತೀವಿ, ಹೇಗಿದೆ ಗುಡ್ ಬ್ಯಾಡು ಎಲ್ಲ ಕಾಂಬಿನೇಷನ್ಸ್ ಇಲ್ಲಿ ನಾವು ಕೊಟ್ಟಿರ್ತೀವಿ. ಮತ್ತು ಅದಕ್ಕೆ ರೆಮಿಡೀಸ್ ಯಾವುದಕ್ಕೆ ಮಾಡ್ಕೋಬೇಕು ಅದಿರುತ್ತೆ. ಮತ್ತು ಇನ್ನು ಕೆಲವು ಸಣ್ಣ ಸಣ್ಣ ವಿಚಾರಗಳು, ಭಾವಕುಂಡಲಿ ಅದೆಲ್ಲ ನಾವು ತೋರಿಸ್ತೀವಿ. ಸೊ ಇದಾದಮೇಲೆ ನಮಗೆ ಪ್ರಶ್ನಾಶಾಸ್ತ್ರ ನೋಡಿದ್ದೀರಾ, ಹಾಗೆ ನಮಗೆ ಪರಾಶರನೂ ಕೂಡ ನಾವು ಹೇಳ್ಕೊಡ್ತೀವಿ. ಪರಾಶರ ಸಿಸ್ಟಮ್ ಅಂತ ಹೇಳ್ತಾರಲ್ಲ, ಪರಾಶರ ಸಿಸ್ಟಮ್ಮು ಕೂಡ ವಿಶೇಷವಾಗಿ ಬರ್ತಕ್ಕಂಥದ್ದು ಈ ಜಾತಕದಲ್ಲಿ. ನಮ್ಮದು ಬರೀ ತುಂಬ ಜನ ನಮ್ಮ ಆ್ಯಪ್ನ ಭಾಳ ತಪ್ಪು ತಿಳ್ಕೊಂಡಿದ್ದಾರೆ, ಅದಕ್ಕೆ ಇವತ್ತು ಪರಾಶರ ಕುಂಡಲಿನ ಕೂಡ ನಾನು ವಿಶ್ಲೇಷಣೆ ಮಾಡಿ ಇದನ್ನು ನಾನು ಕೊಟ್ಟಿದ್ದೀನಿ. ಇದರಲ್ಲಿ ಬರೀ ಇಷ್ಟೇ ಅಷ್ಟೇ ಇಷ್ಟೇ ಅಲ್ಲ ಪರಾಶರ, ಅದ್ರ ಕೆಳಗಡೆ ಹೋದರೆ ನಿಮಗೆ ಡಿಸ್ಕ್ರಿಪ್ಷನ್ ಬರುತ್ತೆ, ಪ್ರತಿಯೊಂದು ಮನೆ ಕೇಂದ್ರದಲ್ಲಿದೆಯಾ, ತ್ರಿಕೋನದಲ್ಲಿದೆಯಾ, ಪಣಪಣದಲ್ಲಿದೆಯಾ, ಆಪೋಕ್ಲಿಮದಲ್ಲಿದೆಯಾ, ಎಲ್ಲ ರಿಸಲ್ಟು ಇಲ್ಲಿ ಕೊಡ್ತೀವಿ. ಇದು ಹೈಯರ್ ಕ್ಲಾಸಲ್ಲಿ ನಾವು ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಯಾವ ಥರ ಇದೆ ಅಂತ ಹೇಳ್ಕೊಡ್ತೀವಿ ಇದು. ಸೊ ಹಾಗೆ ಹೋರ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹೋರ ಕುಂಡಲಿ ವೆಲ್ತ್ ನೋಡ್ತಾರೆ, ವೆಲ್ತಲ್ಲಿ ಹೇಗಿದೆ, ಯಾವ ಪರ್ಸೆಂಟೇಜು ಹೇಗೆ ಬರುತ್ತೆ, ಬ್ಯಾಲೆನ್ಸ್ ಲೈಫ ಬೆಸ್ಟ್ ಲೈಫ ಬರುತ್ತೆ, ದ್ರೇಕ್ರಾಣ ಅಂದರೆ ಇದು ನೇಬರ್ಸ್ ಹೇಗಿರ್ತಾರೆ, ಮತ್ತು ಅಣ್ಣ ತಮ್ಮಂದರು ಅಕ್ಕ ತಂಗಿರು ಹೇಗೆ ಯಾವ ರೀತಿ ಕಾಂಬಿನೇಷನ್ಸ್ ಬರ್ತಕ್ಕಂಥದ್ದು ಪರಿಪೂರ್ಣವಾಗಿ ಇಲ್ಲಿ ನಾವು ಹಾಕ್ತೀವಿ. ಇಲ್ಲಿ ವಾಹನ ಬಗ್ಗೆ ಚತುರ್ಥಾಂಶ ಅಂತ ಕರಿತೀವಿ, ಚತುರ್ಥಾಂಶದಲ್ಲಿ ಎಜುಕೇಷನ್ನು, ಅಗ್ರಿಕಲ್ಚರ್ ಹೇಗಿರುತ್ತೆ, ಯಾವ ಪೊಸಿಷನ್ ಕೂತಿದೆ, ಪ್ರತಿಯೊಂದು D4 ಚಾರ್ಟ್ ಕ್ಲೀನ್ ವಿಶ್ಲೇಷಣೆ ಅದರ ರಿಸಲ್ಟು ಹೇಗೆ ಬರುತ್ತೆ ಅಂತ. ಪಂಚಮಾಂಶ ಅಂತ ಕರೀತಾರೆ, ಇದು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ, ಈ ಜನ್ಮದಲ್ಲಿ ಏನಾಗ್ತೀವಿ, ಅದರದ್ದು ಒಂದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನು ಇಲ್ಲಿ ನಾವು 5th ಲಾರ್ಡು ಮತ್ತು 9th ಲಾರ್ಡಿಂದ ಕೊಟ್ಟಿರ್ತೀವಿ. ಷಷ್ಠಿ ಅಂಶದಿಂದ ಯಾವ ಕಾಯಿಲೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸುತ್ತೆ, ಷಷ್ಠಿ ಅಂಶದಿಂದ ನಾವು ನೋಡ್ತೀವಿ. ಅದಾದಮೇಲೆ ಅಲ್ಲಿ ನಾವು ಡೊನೇಟ್, ಏನನ್ನು ಡೊನೇಟ್ ಮಾಡಬೇಕು ಅದು ವಿಶೇಷವಾಗಿ ಗೊತ್ತಾಗುತ್ತೆ. ಇಲ್ಲಿ ಮಕ್ಕಳು ವಿಚಾರ ತೊಗೊಳ್ಬೇಕು ಅಂದರೆ ಸಪ್ತಮಾಂಶ ನೋಡ್ತಾರೆ, ಸೊ D7 ಅಂತ ನೋಡ್ತಾರೆ. ಸೊ ಅಲ್ಲಿ ಲಗ್ನಾಧಿಪತಿ ಇಲ್ಲಿ ಇತ್ತು ಅಂತಂದರೆ ಇಲ್ಲಿ ರಿಸಲ್ಟ್ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಲೋ ಅಂತ ಬರುತ್ತೆ. ಅಷ್ಟಾಂಶ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಲ್ಲ, ಇದು ಆಯುಷನ್ನು ತೋರಿಸುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಕೊಡೋಲ್ಲ, ಬಟ್ ಹಾಗೆ ಹೇಳ್ತೀನಿ ಹೆಂಗೆ ನೋಡೋದು ಅಂತ. ಮದುವೆ ವಿಚಾರದಲ್ಲಿ ಹೇಗೆ ನವಾಂಶವನ್ನು ನೋಡ್ತಾರೆ, ಎಲ್ಲರಿಗೂ ಗೊತ್ತಿರೋಗೆ ನವಾಂಶ D9 ಅಂತ ಕರೀತಾರೆ. ಮ್ಯಾರಿಡ್ ಲೈಫ್ ಸ್ಕೋರ್ ಎಷ್ಟಿರುತ್ತೆ, ಅದರಲ್ಲಿ ಆಸ್ಪೆಕ್ಟ್ಸ್ ಹೆಂಗಿದೆ, ಇದೆಲ್ಲ ವಿತ್ ಎಕ್ಸ್ಪ್ಲನೇಷನ್ ಹೆಂಗೆಂಗೆ ಮಾಡ್ತೀವಿ, ಒಂದು ಜಾತಕ ಅಂದರೆ ಹೆಂಗೆ ಎಕ್ಸ್ಪ್ಲನೇಷನ್ ಆಗುತ್ತೆ, ಸಪ್ತಮಾಧಿಪತಿ ಎಲ್ಲಿ ಕೂತಿದ್ದಾನೆ, ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಸಪ್ತಮಾಧಿಪತಿ 7th ಅಲ್ಲಿದೆ, ರಿಸಲ್ಟ್ ಗುಡ್ ಲೈಫ್ ಇರುತ್ತೆ, ವರ್ಗೋತ್ತಮ ಲಗ್ನನ. ಸೊ ಇಲ್ಲ, ಪ್ರತಿಯೊಂದು ಡೀಟೇಲು ನಾವು ಅಸ್ಟ್ರಾಲಜಿಲಿ ಏನಿದೆಯೋ ಎಲ್ಲ ಡೆಪ್ತಲ್ಲಿ ತೊಗೊಂಡೋಗ್ತೀವಿ. ಅದರಲ್ಲಿ ಆಸ್ಪೆಕ್ಟ್ಸ್ ಇದೆಯಾ,
ಸೊ ಅದರಲ್ಲಿ ಕಾಂಬಿನೇಷನ್ಸಲ್ಲಿ ಇನ್ಯಾವುದರ ನೆಗೆಟಿವ್ ಇದೆಯಾ, ಸಪ್ತಮಾಧಿಪತಿ ಷಷ್ಠದಲ್ಲಿ ಅಥವಾ ಷಷ್ಠಾಧಿಪತಿ ಸಪ್ತಮದಲ್ಲಿ, ಅಷ್ಟಮಾಧಿಪತಿ ಸಪ್ತಮದಲ್ಲಿ ಅಥವಾ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಅಥವಾ 12ನೇಯಲ್ಲಿ, ಎಲ್ಲ ವಿಚಾರ ಕೂಡ ನವಾಂಶವನ್ನು ಕ್ಲೀನ್ ಡೀಟೇಲ್ ಆಗಿ ಸ್ಕೋರ್ ಮಾಡಿ ಓವರಾಲ್ ಈ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಅಂತ ಇಲ್ಲಿ ಹೇಳಿ ಕೊಡ್ತೀವಿ, ಅದನ್ನು ಜಡ್ಜ್ ಮಾಡ್ತಾರೆ. ದಶಾಂಶ ಅಂದರೆ ಕೆಲಸದ ವಿಚಾರದಲ್ಲಿ ನಾವು ಇಲ್ಲಿ ಮಾತಾಡ್ತೀವಿ. ವಿಶೇಷವಾಗಿ ಕೆಲಸ ಹೇಗಿದೆ, ಕೆಲಸದಲ್ಲಿ ಇಲ್ಲಿ ಪೊಸಿಷನ್ ಹೇಗಿದೆ, ಯಾವ ರೀತಿ ಇವರು ಪ್ರೊಫೆಷನ್ ಮಾಡಬೇಕು. ಇದು ಪರಾಶರ ಕುಂಡಲಿ, ಮಾಮೂಲಿ ಎಲ್ಲ ಜ್ಯೋತಿಷ್ ಹತ್ರ ಹೋಗ್ತೀವಲ್ಲ ಆ ಒಂದು ರೀತಿ ಇಷ್ಟೆಲ್ಲ ನೋಡಬೇಕು. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವೆಲ್ಲ ಡೀಟೇಲ್ ಅಲ್ಲ, ನೀವು ಹೋಗ್ತಕ್ಕಂಥ ಜ್ಯೋತಿಷ್ಯರಿಗೆ ಇದು ಯಾವುದೂ ಗೊತ್ತಿಲ್ಲ. ದಶಾಂಶ ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರಲ್ಲ ತುಂಬ ಜನಕ್ಕೆ. ಬರೀ ಮೇನ್ ಈ ಕುಂಡಲಿ ನೋಡ್ಬಿಟ್ಟು ಇಲ್ಲಿ ಇದನ್ನು ನೋಡ್ಬಿಡ್ತಾರೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದೆಯಲ್ಲ, ನಾವು ತೋರಿಸೋದಿಲ್ಲ ಲಗ್ನ ತೋರಿಸ್ಬಿಟ್ಟು ಇಲ್ಲಿ ಏನಿದೆ, ಇಲ್ಲಿ ಲಗ್ನ, ಲಗ್ನದಲ್ಲಿ ಯಾರೋ ಇದಲ್ಲ, ಓ ಇಲ್ಲಿ ರಾಹು ಇದ್ದಾನೆ ಮದುವೆ ಹೋಯಿತು ಅಷ್ಟೇ. ಆ್ಯಕ್ಚುಲಿ ನವಾಂಶದಲ್ಲಿ ತುಂಬ ಚೆನ್ನಾಗಿದೆ ಮದುವೆ ಜೀವನ, ಇರಲಿ ಫಸ್ಟ್ ಕ್ಲಾಸ್ ಆಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮದುವೆ ಜೀವನ ತುಂಬ ಚೆನ್ನಾಗಿದೆ, ಗಂಡ ಹೆಂಡತಿ ತುಂಬ ಚೆನ್ನಾಗಿದೆ. ಸುಮ್ಮನೆ ಇಲ್ಲಿ ರಾಹು ಬಂದ ತಕ್ಷಣ ಹೆಂಗೆ ಹೇಳ್ಬಿಡ್ತಾರೆ ರಾಹು ಶಾಂತಿ ಮಾಡಬೇಕು ಏನಾದ್ರು ಪ್ರಾಬ್ಲಮ್ ಆದರೆ. ಸೊ ಇದು ಸಮಸ್ಯೆ ಇರ್ತಕ್ಕಂಥದ್ದು. ಇವರು ಮದುವೆ ಆಗಿ ಚೆನ್ನಾಗಿದ್ದಾರೆ, ಇಲ್ಲಿ ಕುಜದೋಷನೂ ಇದೆ, ಏನೂ ಆಗಿಲ್ಲ ಇವ್ರಿಗೆ, ಒಂದು ಚೂರು ಏನೂ ಸಮಸ್ಯೆನೇ ಇಲ್ಲ. ಸೊ ಹಾಗೆ ಅದಕ್ಕೆ ಹೇಳೋದು ಇದರೆಲ್ಲ ಡೀಟೇಲಾಗಿ, ಇಷ್ಟು ಡೀಟೇಲಾಗಿ ಹೋಗಬೇಕು. ಮತ್ತು ನಮಗೆ ಈ ವ್ಯಕ್ತಿಗೆ ಲಾಭ ಜಾಸ್ತಿ ಇದೆಯಾ, 11ನೇ ಅಧಿಪತಿ ಹೆಂಗಿದ್ದಾನೆ, ಯಾವ ಪೊಸಿಷನ್ ಕೂತಿದ್ದಾನೆ, ಸ್ವಲ್ಪ ಇಲ್ಲಿ ಲೆಸ್ ಇನ್ಫ್ಲೋ ಆಫ್ ಮನಿ ಅಂತ ಬರ್ತಕ್ಕಂಥದ್ದು. ತಂದೆ ತಾಯಿಗಳು ಇವ್ರಿಗೆ ಹೇಗಿರ್ತಾರೆ, ದ್ವಾದಶಾಂಶ ಅಂತ ಕರಿತೀವಿ, D12 ಅಂತ ಕರಿತೀವಿ. ಅದರಲ್ಲಿ ಲಗ್ನಾಧಿಪತಿ ಶುಕ್ರ, ಲೋ ಸಪೋರ್ಟ್ ಫ್ರಮ್ ಮದರ್ ಆ್ಯಂಡ್ ಫಾದರ್ ಇರುತ್ತೆ. 4th ಲಾರ್ಡು ತಾಯಿ ಬಗ್ಗೆ ಹೇಳುತ್ತೆ, 9th ಲಾರ್ಡು ತಂದೆ ಬಗ್ಗೆ ಹೇಳುತ್ತೆ, ದ್ವಾದಶಾಂಶದಲ್ಲಿ ನೋಡ್ತೀವಿ. ಷಷ್ಠಿ ಅಂಶ ಒಂದು ಕಂಪ್ಲೀಟ್ ನಮಗೆ ಒಂಥರ CT ಸ್ಕ್ಯಾನ್ ಇದ್ದಂಗೆ. ಆ CT ಸ್ಕ್ಯಾನಲ್ಲಿ ಷಷ್ಠಿ ಅಂಶ ಹೆಂಗೆ ಬಂದಿದೆ ಅಂತ ನಾವು ಹೇಳಿ ಓವರಾಲು ಫ್ಯಾಮಿಲಿ ಎಲ್ಲ ಹೆಂಗೆ ಬರುತ್ತೆ, ಅದರೊಳಗಡೆ ಬರ್ತಕ್ಕಂಥ ಯಾವ್ಯಾವ ಮನೇಲಿ ಇದು ಇರ್ತಕ್ಕಂಥದ್ದು ತೋರಿಸುತ್ತೆ. D1 ಚಾರ್ಟ್ ಅಂದರೆ ಮೇನ್ ಚಾರ್ಟಲ್ಲಿ ಎಲ್ಲಿದೆ, D60ಲಿ ಎಲ್ಲಿ ಹೋಗಿದೆ, ಅದು ಇಂಪ್ರೂವ್ಮೆಂಟ್ ಆಗಿದೆಯಾ ಅಥವಾ ಆ ಮನೆ ನಿಮಗೆ ಕಮ್ಮಿ ಆಗುತ್ತಾ ಅಂಥೇಳಿ ಇಲ್ಲಿ ಫೈನಲ್ ರಿಸಲ್ಟ್ ನಾವು ಇಲ್ಲಿ ಕೊಡ್ತಾ ಬರ್ತೀವಿ. ಇಲ್ಲಿ ನೋಡಿ, ಪೂರ್ತಿ ಇಲ್ಲಿ ಕೊಡ್ತಾ ಬರ್ತೀವಿ, ಅದು ಯಾವ ಮನೆಗೆ ಏನು ಬಂದಿದೆ, ಫೈನಲ್ ಗ್ರೇಡ್ ಹೆಂಗಿದೆ, ಅಡ್ವಾನ್ಸ್ ಲೆವೆಲಲ್ಲಿ ನಾವು ಇದನ್ನು ಮಾಡ್ತೀವಿ. ಇದಾದಮೇಲೆ ನಮಗೆ ವಿಂಶೋತ್ತರಿ ದಶ ಇದರಲ್ಲೂ ಬರುತ್ತೆ. ಅಷ್ಟಕ ವರ್ಗ ಅಂತ ಎಲ್ಲರೂ ಕೇಳಿರ್ತೀರಿ, ಅಷ್ಟಕ ವರ್ಗ ಒಂದೊಂದು ಬಿಂದುಗಳು ಅಂತ ಹೇಳ್ತೀವಿ. ಇದು ಒಂದು ಸಬ್ಜೆಕ್ಟ್, ಅಷ್ಟಕ ವರ್ಗ ಅನ್ನೋದು ಒಂದು ಸಬ್ಜೆಕ್ಟ್. ಈ ಅಷ್ಟಕ ವರ್ಗ ಇವ್ರ ಜಾತಕದವ್ರು ಹೇಗೆ ಬರುತ್ತೆ, ಅದಕ್ಕೆ ಕುಂಡಲೀಲಿ ಬರುತ್ತೆ, ಕುಂಡಲೀಲಿ ಬಂದಾಗ ಏನು ಪಾಯಿಂಟ್ಸ್ ಬಂದರೆ ಏನೇನು ರಿಸಲ್ಟು, ಲೈಫ್ ಹೇಗಿದೆ, ಫ್ಯಾಮಿಲಿ ಲೈಫ್ ಹೇಗಿದೆ, ಪ್ರತಿ ಒಂದು ಕೂಡ ಇಲ್ಲಿ ಪಾಯಿಂಟ್ಸ್ ಎಷ್ಟು ಬಂತು ಅದ್ರ ಮೇಲೆ ವಿಶ್ಲೇಷಣೆ. ಅಲ್ಲಿ ಜಾಬಲ್ಲಿ ಹೆಂಗಿದೆ, ಮ್ಯಾರೇಜ್ ಲೈಫಲ್ಲಿದೆ, ಲಾಭ ಎಲ್ಲ ಇಲ್ಲಿ ಇಷ್ಟು ಡೀಟೇಲ್ ಆಗಿರ್ತಕ್ಕಂಥ ಇದು ನಮ್ಮ ಆ್ಯಪ್ ಅಂತ ಕರಿತೀವಿ. ಸೊ ಇದಾದ ನಂತರ ನಮಗೆ ನೆಕ್ಸ್ಟು ನಿಮಗೆ ಇನ್ನೊಂದು ಭೃಗುನಂದನಾಡಿ ಅಂತ ಬರುತ್ತೆ, ಭೃಗುನಂದನಾಡಿ. ಸೊ ಈ ಭೃಗುನಂದನಾಡಿ ಅನ್ನೋದು ಇನ್ನೊಂದು ಸಬ್ಜೆಕ್ಟ್ ಇದೆ ಜ್ಯೋತಿಷ್ಯದಲ್ಲಿ. ಇದು 4 ತತ್ವಗಳ ಮೇಲೆ ಬರುತ್ತೆ, ಅಗ್ನಿ, ವಾಯು, ಜಲ ಮತ್ತು ಭೂತತ್ವದ ಮೇಲೆ ಹೋಗುತ್ತೆ. ಇದು ಲೈಫ್ ಪ್ರೆಡಿಕ್ಷನ್ಸು, ಎಜುಕೇಷನ್ ಹೆಂಗಿದೆ, ಜಾಬ್ ಹೆಂಗಿದೆ, ಮನಿ ಹೆಂಗಿದೆ, ಮ್ಯಾರೇಜ್ ಲೈಫ್ ಮೀರೆ ಇದು ಹೆಂಗಿದೆ, ರಿಲೇಷನ್ಶಿಪ್ ಫಾದರ್ ಜೊತೆ ಹೆಂಗಿದೆ, ಮದರ್ ಜೊತೆ ಹೆಂಗಿದೆ, ಸಿಸ್ಟರ್ ಜೊತೆ ಹೆಂಗಿದೆ, ಬ್ರದರ್ ಜೊತೆ ಹೆಂಗಿದೆ, ಯಂಗರ್ ಬ್ರದರ್ ಹೆಂಗಿದ್ದಾರೆ, ಯಂಗರ್ ಬ್ರದರ್ ಜೊತೆ ಇವ್ರದ್ದೆಲ್ಲ ಹೇಗೋಗುತ್ತೆ, ವೆಲ್ತ್ ಯಾವ್ದು ಕೊಡುತ್ತೆ. ಇಲ್ಲಿ ತಾರಾಬಲ ದಶ ಅಂತ ಒಂದು ಮಾಡಿದ್ದೀವಿ, ವಿಶೇಷವಾಗಿ ತಾರಾಬಲ ದಶ. ಅದನ್ನು ನೀವು ಟಚ್ ಮಾಡಿದ್ರೆ ಕುಜದಶ ಹೇಗಿರುತ್ತೆ, ಆ ಭುಕ್ತಿಗಳು ಹೇಗಿರುತ್ತೆ, ಈ ಜನ್ಮತಾರೆ, ಸಂಪತ್ತಾರೆ, ವಿಪತ್ತು, ಕ್ಷೇಮ, ಪ್ರತ್ಯಾರಿ, ಸಾಧನ, ಯಾವ ರೀತಿ ಒಂದೊಂದು ಗ್ರಹನೂ ಆ ದಶಾ ಭುಕ್ತಿಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಬರ್ತಕ್ಕಂಥದ್ದು ಬರುತ್ತೆ. ಇಷ್ಟು ಪೂರ್ತಿಯಾಗಿ ಭೃಗುನಂದನಾಡಿ ಬರುತ್ತೆ. ಅದಾದ ನಂತರ ನಮಗೆ ನಮ್ಮ ಒಂದು ಪಂಚಪಕ್ಷಿ ಶಾಸ್ತ್ರ ಅಂತ ಕೊಡ್ತೀವಿ, ಪಂಚಪಕ್ಷಿ ಶಾಸ್ತ್ರ ಅಂತ ಕೊಡ್ತೀವಿ. ಈ ಪಂಚಪಕ್ಷಿ ಶಾಸ್ತ್ರದಲ್ಲಿ ಯಾವ ದಿವಸದಲ್ಲಿ ಇವರು ಈ ಇವರಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಪಕ್ಷಿ ಬಂದುಬಿಟ್ಟು ಹುಂಜ ಬರ್ತಕ್ಕಂಥದ್ದು. ಹುಂಜ ಇವತ್ತು ಏನು ಮಾಡ್ತಾ ಇದೆ, ಯಾವ ಟೈಮಲ್ಲಿ ರೂಲ್ ಮಾಡ್ತಾ ಇದೆ, ಏನು ಮಾಡಬೇಕು, ಸೂಕ್ಷ್ಮ ಆ್ಯಕ್ಟಿವಿಟಿ ಏನು ಮಾಡ್ತಾ ಇದೆ, ಯಾವ ಕಾರ್ಯದಲ್ಲಿ ಏನೇನು ಮಾಡಬೇಕು. ಸೊ ವಾಕ್ ಇದ್ದಾಗ ಮಾಡಬಾರ್ದು, ಈಟ್ ಇದ್ದಾಗ ಮಾಡಬೇಕು, ರೂಲ್ ಇದ್ದಾಗ ಮಾಡಬೇಕು, ಸ್ಲೀಪ್ ಡೇ ಇದ್ದಾಗ ಮಾಡಬಾರ್ದು, ಯಾವ್ಯಾವ ದಿವಸ ಏನೇನು ಮಾಡಬೇಕು, ಸೊ ಮಂಗಳವಾರ ದಿವಸ ಏನೂ ಮಾಡಬಾರ್ದು, ಇದೆಲ್ಲ ಆ್ಯಕ್ಟಿವಿಟಿ ನಾವು ಇದು ಎವ್ರಿ ಟೈಮ್ 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 ಚೇಂಜ್ ಆಗ್ತಾ ಇರುತ್ತೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ಇದಾದಮೇಲೆ ಇನ್ನೊಂದು ನಮಗೆ ವಾಚ್ ಟೆಕ್ನಿಕ್ ಅಂತ ಬರುತ್ತೆ. ಈಗ ಎಲ್ಲರೂ ಒಂದು ಕೆಲಸಕ್ಕೆ ಹೋಗ್ಬೇಕು, ಇದನ್ನು ಟಚ್ ಮಾಡ್ತೀವಿ, ಟಚ್ ಮಾಡಿಬಿಟ್ಟು ಒಂದು ಥಿಂಕ್ ಆಫ್ ಎ ಕ್ವಶನ್ ಆ್ಯಂಡ್ ಟಚ್ ಹಿಯರ್ ಅಂತ ಬರುತ್ತೆ. ಇದನ್ನು ಟಚ್ ಮಾಡಿದ ತಕ್ಷಣ ಇಲ್ಲಿ ಹೇಳುತ್ತೆ ಎಕ್ಸಲೆಂಟ್ ಸಕ್ಸಸ್, ಇವಾಗ ಏನು ಅಂದ್ಕೊಂಡಿದ್ದೀರೋ ನಿಮಗೆ ಸಕ್ಸಸ್ ಆಗುತ್ತೆ. ಈಗಿರೋ ಟೈಮ್ಗೆ ಟಕ್ ಅಂತ ಅಲ್ಲಿ ವಾಚ್ ತೋರಿಸುತ್ತೆ ಅಲ್ಲಿ, ಓ 29:48 ನಾವು ಯಾವುದೋ ಅಂದ್ಕೊಂಡಿದ್ದೀವಿ ಈ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಅದು ಆಗುತ್ತಾ, ಎಕ್ಸಲೆಂಟ್ ಸಕ್ಸಸ್ ಅಂತ ಇಲ್ಲಿ ವಾಚ್ ಟೆಕ್ನಿಕ್ ತೋರಿಸುತ್ತೆ. ಪ್ರತಿ ಸತಿ ನಾವು ಇದನ್ನು ಟಕ್ ಅಂತ ಇದನ್ನು ಆಯಾ ಟೈಮ್ಗೆ ಅದೇ ಒಟ್ಟು ಇದು ಟಚ್ ಮಾಡಿದ್ರೆ ಸಾಕು ಅದೇ ಬಂದ್ಬಿಡುತ್ತೆ. ಎವ್ರಿ 5 ಮಿನಿಟ್ಸ್ಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ತಾರಾಬಲ ಅಂತ ಇದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು.
ತಾರಾ ಬಲ ಬರುತ್ತೆ. ಇವತ್ತಿನ ತಾರಾ ಸ್ವಾತಿ ನಕ್ಷತ್ರದಲ್ಲಿ ಇದೆ. ಸೊ ಇದರಲ್ಲಿ ತಾರಾಬಲದಲ್ಲಿ ನಮ್ಮದು ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪುಷ್ಯ ನಕ್ಷತ್ರ ಅಂತಂತಂದರೆ ತಾರಾಬಲದಲ್ಲಿ ಜನ್ಮತಾರೆ ಸಂಪತ್ತಾರೆ ಯಾವುದು ಇವೆಲ್ಲವೂ ಕೂಡ ಪ್ರತಿಯೊಂದು ಕೂಡ ನಮ್ಮ ಆ್ಯಪಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀವಿ. ಹಾಗೆ ಪಂಚಾಂಗ ಕೂಡ ವಿಶೇಷವಾಗಿ ಇಲ್ಲಿ ನಾವಿಲ್ಲಿ ಇವತ್ತಿನ ಪಂಚಾಂಗ ಹೇಗಿದೆ ಅದು ಯಾವ ಏರಿಯಾದಲ್ಲಿದೆ ಅದನ್ನು ತಗೊಂಡು ಸನ್ರೈಸು ಸನ್ಸೆಟ್ಟು ಮೂನ್ ರೈಸು ಮೂನ್ ಸೆಟ್ಟು ರಾಹುಕಾಲ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಕೆಳಗಡೆ ಪೂರ್ತಿಯಾಗಿ ಹೋರ ಮುಹೂರ್ತ ಎಷ್ಟು ನೈಟ್ ಮುಹೂರ್ತ ಎಷ್ಟು ಇದೆಲ್ಲವೂ ಕೂಡ ಎಲ್ಲ ಕೂಡ ಅಮೃತ ಕಾಲಯೋಗ ಯಾವಾಗ ದುರ್ಮುಹೂರ್ತ ಯಾವಾಗ ಹಾಗೆ ಈಗ ಬರ್ತಕ್ಕಂಥ ಅಭಿಜಿತ್ ಮುಹೂರ್ತ ಎಷ್ಟೊತ್ತಿಗಿದೆ ಪ್ರತಿಯೊಂದು ಡೀಟೇಲು ನಾವಿಲ್ಲಿ ಹಾಕಿರ್ತೀವಿ. ಅದಾದಮೇಲೆ ನಮಗೆ ಪ್ರಶ್ನಾಶಾಸ್ತ್ರ ನೋಡಿದರೆ ನ್ಯೂಮರಾಲಜಿಗೆ ಹೋಗ್ತೀವಿ. ನ್ಯೂಮರಾಲಜಿ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ವಿಜಯ್ ಅಂತ ಇಡ್ತೀವಿ, ಅವರು 10ನೇ ತಾರೀಕು 11ನೇ ತಿಂಗಳು 1960ರಲ್ಲಿ ಹುಟ್ಟಿರ್ತಾರೆ. ಇವರಿಗೆ ನ್ಯೂಮರಾಲಜಿ ಹೇಗಿರುತ್ತೆ ಅಂತ ಹಿಂಗೆ ನಾವು ನೋಡಿದಾಗ, ಸೊ ಇವ್ರದ್ದು ಪೂರ್ತಿ ಬರ್ತ್ ನಂಬರ್, ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ, ಡೆಸ್ಟಿನಿ ನಂಬರ್ ಏನಿರುತ್ತೆ, ಸೋಲ್ ನಂಬರ್ ಏನಿದೆ, ಇವ್ರಿಗೆ ಲಕ್ಕಿ ನಂಬರ್ ಯಾವುದು, ಬೆಸ್ಟ್ ಲಕ್ಕಿ ನಂಬರ್ ಯಾವುದು, ಲಕ್ಕಿ ಕಲರ್ಸ್ ಯಾವುದು, ಬೆಸ್ಟ್ ಲಕ್ಕಿ ಕಲರ್ಸ್ ಯಾವುದು, ಅದರಲ್ಲಿ ಡೇಟಲ್ಲಿ ಪಿರಮಿಡ್ ಇವ್ರದ್ದು 10/11/1960ರಲ್ಲಿ ನಾವು ಪಿರಮಿಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ನಂಬರ್ ವಿಜಯ್ ಅಂತ ಹೆಸರಲ್ಲಿ ಹೇಗಿದೆ, ನಾಟ್ ಸೂಟಬಲ್. ಇಲ್ಲಿ ವಿಜಯ ಅಂತ ಒಂದು ಒಂದು ಸುಮ್ಮನೆ ಒಂದು ಡಬಲ್ ಎ ಅಂತ ಒಂದು ಸುಮ್ಮನೆ ಹಾಕ್ತೀವಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಲ್ಮೋಸ್ಟ್ ಅವ್ರಿಗೆ ಕಾಂಬಿನೇಷನಲ್ಲಿ 11 ಬಂತು, ಅದು ಸೂಟಬಲ್ ಇಲ್ಲ. ಸೊ ಅವ್ರದ್ದೇನ ಇನ್ಷಿಯಲ್ ಒಂದು MP ಅಂತ ಹಾಕ್ಕೊಳ್ಳೋಣ, MP ಅಂತ ಹಾಕ್ಕೊಳ್ಳೋಣ. ಸೊ ಅವ್ರದ್ದು ಇನ್ಷಿಯಲ್ ಆ್ಯಡ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. MP ಅಂತ ಹಾಕ್ಕೊಂಡು ನೋಡಿದಾಗ ಯಾವ ಕಾಂಬಿನೇಷನ್ ಬಂತು, ಅಲ್ಟಿಮೇಟ್ ಲಕ್ಕಿ ನಂಬರ್ ಅಂತ ಬಂತು. ಇದು ಒನ್ ಆಫ್ ದಿ ಬೆಸ್ಟ್ ಲಕ್ಕಿ ನಂಬರ್. ಈಗ ನಾವು ಫಾರ್ ಎಕ್ಸಾಂಪಲ್ ಇದರಲ್ಲಿ ಗಾಡಿ ಯಾವ್ದಾರು ತೊಗೋಬೇಕು ಇವ್ರಿಗೆ, ಈ ಡೇಟ್ ಆಫ್ ಬರ್ತವ್ರು ಗಾಡಿ. ಫಾರ್ ಎಕ್ಸಾಂಪಲ್ ಈಗ KA02 MP 1345 ಅಂತಿದೆ, ಪೂರ್ತಿ ಕ್ಯಾಲ್ಕುಲೇಟ್ ಆಗಬೇಕು. ನೋಡಿ ನ್ಯೂಮರಾಲಜಿಲಿ ಭಾಳ ಮಿಸ್ಟೇಕ್ ಮಾಡೋದೇನು ಗೊತ್ತಾ, ತುಂಬ ಜನ ಗಾಡಿಗೆ ತೊಗೊಳಕ್ಕೆ ಹೋಗ್ತಾರೆ, ಲಾಸ್ಟ್ 4 ನಂಬರ್ ಆ್ಯಡ್ ಮಾಡ್ತಾರೆ, KA ಎಲ್ಲ ಬಿಟ್ಬಿಡ್ತಾರೆ. ಅದಕ್ಕೂ ಒಂದು ಇಂಪಾರ್ಟೆನ್ಸ್ ಇದೆ, ಅದ್ರದ್ದು ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿ ಈ ನಂಬರು ಗಾಡಿ ನಿಮಗೆ ಒಳ್ಳೇದಾಗುತ್ತಾ, ಮೀಡಿಯಂ ಲಕ್ಕಿ ನಂಬರ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನಂಬರು ಆರ್ ತೊಗೊಳ್ಳೋಣಪ್ಪ, ಎಂಡಿಂಗ್ ಆರ್ ತೊಗೊಳ್ಳೋ, ಯಾರು ನೋಡಪ್ಪ ಹೆಂಗಿದೆ ಅಂತ ಟಕ್ ಅಂತ ಇಲ್ಲಿ ಹಾಕ್ತೀವಿ. ಇಲ್ಲಿ ಬರುತ್ತೆ ಎಕ್ಸಲೆಂಟ್ ಅಂತ ಬಂತು, ಆರ್ ತೊಗೊಳ್ಳಿ ಒಳ್ಳೆಯದು. ಎಲ್ಲವೂ ಬರುತ್ತೆ ಇಲ್ಲಿ ಎಕ್ಸಲೆಂಟು, ಎಲ್ಲ ಕಾಂಬಿನೇಷನ್ಸು ಬರುತ್ತೆ. ನೀವು ಯಾವ್ದಾದ್ರು ಒಂದು ಅಂಗಡಿಗೆ ಒಂದು ಹೆಸರಿಡಬೇಕು, ಯಾವುದೋ ಒಂದು ಹೆಸರಿಡಬೇಕು, ಆ ಹೆಸರು ಹೆಂಗಿದೆ, ಕಲಾ ಗಿಫ್ಟ್ ಅಂತ ಒಂದು ಇಟ್ಟಿದ್ದೀವಿ ಅಂದ್ಕೊಳ್ಳಿ. ಸೊ ಅದು ಹೆಸರು ಅಲ್ಟಿಮೇಟ್ ಲಕ್ಕಿ ನಂಬರ್ 23 ಬಂದಿದೆ, ಕಲಾ ಗಿಫ್ಟ್ ಅಂತ ನಾವು ಬಿಸ್ನೆಸ್ಸಲ್ಲಿ ಮಾಡ್ಬೋದು. ಇದು ಆಟೋ ಕ್ಯಾಲ್ಕುಲೇಟ್ ಮಾಡಿಬಿಡುತ್ತೆ ಫಾಸ್ಟಾಗಿ. ಸೊ ಅದ್ರ ಜೊತೆ ಬೆಸ್ಟ್ ಲಕ್ಕಿ ಕಲರ್ಸ್ ಕೊಡುತ್ತೆ. ಹಾಗೆ ವಿಶೇಷವಾಗಿ ಲೋಶೋ ಗ್ರಿಡ್ ಅಂತ ಒಂದು ಮಾಡಿದ್ದೀವಿ, ನಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಲೋಶೋ ಗ್ರಿಡ್ಡು. ಅದರಲ್ಲಿ ಏನೀಗ ಪ್ರೆಸೆಂಟ್ ಬರ್ತ್ ನಂಬರ್ ಏನಿದೆ ಏನಿಲ್ಲ ಇವ್ರ ಜಾತಕದಲ್ಲಿ, ಅದು 1, 6, 9 ಮಿಸ್ಸಿಂಗಲ್ಲಿ ಏನೇನು ಲ್ಯಾಕ್ ಆಗುತ್ತೆ ನಮ್ಮ ನ್ಯೂಮರಾಲಜಿಲಿ, ಮಿಸ್ಸಿಂಗ್ ನಂಬರ್ಸು ಇವ್ರು ಏನೇನು ಡೆವಲಪ್ ಮಾಡ್ಕೋಬೇಕು, ಕರೆಂಟ್ ಇಯರ್ ಹೆಂಗಿದೆ, ಈ ವರ್ಷ ಹೇಗಿರುತ್ತೆ, ಮತ್ತು ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಅಂತ ಬರುತ್ತೆ, ಆರೋ ಆಫ್ ಸ್ಟ್ರೆಂತು, ಡಿಟರ್ಮಿನೇಷನ್ ಎಷ್ಟು. ನ್ಯೂಮರಾಲಜಿಲೇ ಇಷ್ಟೊಂದು ಸಬ್ಜೆಕ್ಟ್ ಕೊಡ್ತೀವಿ ನಾವು, ಡಿಟರ್ಮಿನೇಷನ್ನು, ಕಂಪ್ಯಾಷನ್ನು, ಇಂಟಲೆಕ್ಟು, ಎಮೋಷನಲ್ ಬ್ಯಾಲೆನ್ಸು, ಪ್ರಾಕ್ಟಿಕಲ್ಲು, ಪ್ಲ್ಯಾನರು, ಆರೋ ಆಫ್ ವೀಕ್ನೆಸ್ ಯಾವುದಿದೆ, ಮತ್ತು ಅವ್ರದ್ದು ಪ್ರೆಡಿಕ್ಷನ್ನು, ಈ ನ್ಯೂಮರಾಲಜಿ ಪ್ರೆಡಿಕ್ಷನ್ ಪೂರ್ತಿ ಅವ್ರು ಹೆಂಗಿರ್ತಾರೆ ಅಂತ ಒಂದು ಡೀಟೇಲಾಗಿ ಬರುತ್ತೆ. ಮತ್ತು ಅವರು ಹೃದಯದ ಆಸೆ ಏನಿದೆ, ಹಾರ್ಟ್ ಡಿಸೈರ್ ಅಂತ ಬರುತ್ತೆ. ಆಸ್ಪಿಷಿಯಸ್ ರಿಸಲ್ಟ್, ಆಸ್ಪಿಷಿಯಸ್ ಡೇ ಯಾವಾಗ, ಮಂತ್ ಯಾವಾಗ, ವರ್ಷ ಯಾವಾಗ, ಲಕ್ಕಿ ಫ್ಲವರ್ ಯಾವುದು, ರಿಂಗ್ ಯಾವ್ದು ಹಾಕೋಬೇಕು, ಫೇವರಬಲ್ ಡೈರೆಕ್ಷನ್ನು, ಹೆಲ್ತ್ ಇಶ್ಯೂಸು, ಮತ್ತು ಅವರು ಯಂತ್ರ ಯಾವ್ದು ಮಾಡ್ಕೋಬೇಕು ಈ ಇದು, ಮತ್ತು ಅದ್ರ ಜೊತೆಗೆ ಮೊಬೈಲ್ ನಂಬರಲ್ಲಿ ಈ ಪಕ್ಕದ ಈ ನಂಬರ್ ಇಟ್ಕೋಬಾರ್ದು, ಮತ್ತು ಮೊಬೈಲ್ ನಂಬರಲ್ಲಿ 0 ಎಂಡ್ ಆಗಬಾರ್ದು, 2 0 ಬರಬಾರ್ದು, ವೆಹಿಕಲ್ ನಂಬರಲ್ಲಿ ಎಂಡಿಂಗಲ್ಲಿ ಇದೆಲ್ಲ ಕೊಟ್ಬಿಡ್ತೀವಿ. ಇಲ್ಲಿ 0 2 4 7 8 ಯೂಸ್ ಮಾಡಬಾರ್ದು, ಇದೆಲ್ಲ ಕೂಡ ಇಲ್ಲಿ ಡೀಟೇಲಾಗಿ ಇಲ್ಲಿ ಕೊಟ್ಟಿರ್ತೀವಿ, ಯಾವ ಮಂತ್ರ ಹೇಳಬೇಕು ಅಂತ ಕೊಡ್ತಾ ಇರ್ತೀವಿ. ಸೊ ಇದು ಮೊದಲನೇದು. ಇದ್ರ ಜೊತೆಗೆ ಈಗ ನೆಕ್ಸ್ಟು ನಾವು ಇಲ್ಲಿ ಮಚ್ಚೆ ಶಾಸ್ತ್ರ ಅಂತ ಬರುತ್ತೆ, ಮೋಲ್ಸ್ ಅಂತ ಬರುತ್ತೆ, ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಟ್ಯಾರೋ ಕಾರ್ಡ್ ಅಂತ ಬರುತ್ತೆ, ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟು. ಸೊ ಅದಾದಮೇಲೆ ಪರಿಹಾರ ಕೂಡ ಇಲ್ಲಿ ನಮ್ಮ ಗೋಲ್ಡ್ ಟ್ರೇ ಅಷ್ಟರಲ್ಲಿ ಬರ್ತಕ್ಕಂಥ ಪರಿಹಾರ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇರ್ತೀವಿ. ಇಲ್ಲಿ ಏನೇನು ಬರುತ್ತೋ ಇದೆಲ್ಲ ಕಂಪ್ಲೀಟ್ ಆ್ಯಡಿಂಗು ಇದರಲ್ಲಿ ಹೊರಟೋಗುತ್ತೆ. ಸೊ ಇಷ್ಟು ಡೀಟೇಲಾಗಿ ಡೆಪ್ತಾಗಿ ನಮ್ಮ ಈ ಒಂದು ಜ್ಯೋತಿಷ್ಯ ನಕ್ಷತ್ರ ನಾಡಿ ಈ ಸಿಸ್ಟಮಲ್ಲಿದೆ. ಸೊ ವಿಶೇಷ ಬಟ್ ಆದರೆ ಇದು ಎಲ್ಲಾನು ಓಪನ್ ಆಗೋಲ್ಲ. ಈಗ ಸಾಮಾನ್ಯರು ನೀವು ಎಲ್ಲರೂ ಬೇರೆಯವರೆಲ್ಲ ಇದನ್ನು ಹಾಕ್ಕೊಂಡ್ರು ಕೂಡ
ಇದು ಒಂದು ತಾರಾಬಲ ಮತ್ತು ಪಂಚಾಂಗ ಎಲ್ಲರಿಗೂ ಓಪನ್ ಆಗುತ್ತೆ, ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡ್ರಾಗುತ್ತೆ. ಕ್ಲಾಸಿಗೆ ಬರ್ತಕ್ಕಂಥ ಬೇಸಿಕ್ ಕ್ಲಾಸಿಗೆ ಅಂದರೆ ನಮ್ಮ ನಕ್ಷತ್ರ ನಾಡಿ ಕ್ಲಾಸಿಗೆ ಬರೋರ್ತಕ್ಕಂಥವ್ರಿಗೆ ಇದು ಗೋಲ್ಡ್ ನಾಡಿ ಸಿಸ್ಟಮು, ಮತ್ತು ಹಾಗೆ ನಮ್ಮ ಪರ ಪ್ರಶ್ನಾಶಾಸ್ತ್ರ ಯಾವಾಗಲೂ ಹಾಕ್ತಾ ಇರ್ತೀವಲ್ಲ ಎಲ್ಲ ನೋಡಿರ್ತಾರೆ ಇಷ್ಟೊತ್ತಿಗೆ ಆಲ್ರೆಡಿ, ಪ್ರಶ್ನಾಶಾಸ್ತ್ರ ಇವೆರಡೂ ಕೂಡ ಬರುತ್ತೆ. ನಾವು ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ಸು ಅದೆಲ್ಲ ನಾವು ಕಲಿಬೇಕು ಅಂದಾಗ ಅವಾಗೆಲ್ಲ ಇದೆಲ್ಲ ಅವಾಗ ಬಂದಿರಲ್ಲ, ಇವೆಲ್ಲ ಬಂದಿರಲ್ಲ, ಇಷ್ಟು ಬಂದಿರಲ್ಲ. ಸೊ ಇದು ಇದು ಓಪನ್ ಆಗುತ್ತೆ, ಇಷ್ಟು ಕಾಂಬಿನೇಷನ್ಸ್ ಓಪನ್ ಆಗುತ್ತೆ. ಆಮೇಲೆ ಎಲ್ಲ ಇದು ಮಾಡಿದೆ. ನೆಕ್ಸ್ಟು ನಾವು ಈಗ ಡಾಕ್ಟ್ರೇಟ್ ಲೆವೆಲಲ್ಲಿ ಮಾಡ್ತಕ್ಕಂಥವರು ಅವ್ರಿಗೊಂದು ಇದರಲ್ಲೇ ನಾವು ಡಾಕ್ಟ್ರೇಟ್ ಅಂತ ಪ್ರೋಗ್ರಾಮ್ ಇಲ್ಲಿ ಮಾಡ್ತೀವಿ. ಇನ್ನೂ ಡೆಪ್ತಲ್ಲಿ ತೊಗೊಂಡು ಹೋಗ್ತಾ ಇದ್ವಿ ಇಲ್ಲಿ ಡಾಕ್ಟ್ರೇಟ್, ಅದು ವರ್ಕ್ ಮಾಡ್ತಾ ಇದ್ವಿ. ಅದೊಂದು 6 ಮಂತ್ಸಲ್ಲಿ ಡಾಕ್ಟ್ರೇಟ್ವರೆಗೂ ಕೂಡ ಇದೇ ಆ್ಯಪ್ನ ಯೂಸ್ ಮಾಡ್ತಕ್ಕಂಥದ್ದು ಖಂಡಿತ ಇಲ್ಲಿ ಬರ್ತಕ್ಕಂಥದ್ದು. ಮತ್ತು ಹಾಗೆ ವಾಸ್ತು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಹಾಕೋಕ್ಕೆ. ಸೊ ಒಂದು ಆ್ಯಪ್ ನಿಮಗೆ ಎಲ್ಲರಿಗೂ ಜೀವನದಲ್ಲಿ ಏನೇನು ಬೇಕು ಎಲ್ಲ ಪ್ರತಿಯೊಂದು ಕೂಡ ಇದು ಕೊಡ್ತಕ್ಕಂಥ ವಿಚಾರ ಇಲ್ಲಿರುತ್ತೆ. ಸೊ ಇಷ್ಟು ವಿಚಾರ ನಮ್ಮ ಒಂದು ಈ ಆ್ಯಪಿನ ವಿಚಾರ. ಇದೇ ಆ್ಯಪು ನಾನು ಆಲ್ರೆಡಿ ಹೇಳಿದ್ದೀನಿ, ಇದೇ ನಮ್ಮ ಇದರಲ್ಲಿ ಕ್ಲಾಸಸ್ಸಲ್ಲಿ ಕೊಡ್ತಕ್ಕಂಥದ್ದು ವಿಚಾರ. ಓಕೆ, ಈಗ ಕರೆ ತೊಗೊಳ್ಳೋಣ, ಕರೆ ತೊಗೊಂಡು ಮಾತಾಡೋಣ. ಪ್ರಶ್ನಾಶಾಸ್ತ್ರ ಬಂದಾಗ ಪ್ರಶ್ನಾಶಾಸ್ತ್ರ ನಾರ್ಮಲ್ ಇದು ಬಂದಾಗ ಬರುತ್ತೆ. ಪರಾಶರೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ಪರಾಶರ ಬೇಸ್ ಮೇಲೇ ನಾವು ಕೂಡ ಇಲ್ಲಿ ಕೆ ಪಿ ಸಿಸ್ಟಮ್ನ ಅಳವಡಿಸ್ಕೊಂಡು ನಕ್ಷತ್ರ ನಾಡಿ ಗುಡ್ ಆ್ಯಂಡ್ ಬ್ಯಾಡ್ ಮಾಡಿ ಹಿಟ್ ಥಿಯರಿ ಮಾಡಿ ಬಂದಿರ್ತೀವಿ. ಹಿಟ್ ಥಿಯರಿ ಎಲ್ಲ ಅದು ಸ್ವಲ್ಪ ಡೀಟೇಲಾಗಿ ಡೆಪ್ತ್ಗೆ ಹೋಗುತ್ತೆ, ಭಾಳ ವೈಜ್ಞಾನಿಕವಾಗಿ ಮಾಡ್ತೀವಿ. ಸೊ ಇದೆಲ್ಲ ತೋರಿಸಿದ್ನಲ್ಲ, ಇದು ಭಾಳ ಈಸಿ. ಇದು ಇದನ್ನೇನು ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಏನೂ ಇಲ್ಲ, ವೆರಿ ಸಿಂಪಲಾಗಿ ಇಟ್ಟಿದ್ದೀವಿ. ಈಗ ನೋಡಿದ್ರಲ್ಲ ಪ್ರತಿ ವೆರಿ ಸಿಂಪಲ್, ಇಷ್ಟೊಂದು ಬರುತ್ತೆ. ಇನ್ನೂ ಭಾಳಷ್ಟು ನಾವು ಇದರಲ್ಲಿ ತರ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಮೋಲ್ಸ್ ಅಂತ ಹೇಳಿದೆ, ಅದು ತರ್ತಾ ಇದ್ದೀವಿ. ಮತ್ತು ಅದಾದಮೇಲೆ ಟ್ಯಾರೋ ರೀಡಿಂಗ್ ತರ್ತಾ ಇದ್ದೀವಿ. ಇನ್ನೊಂದು 3-4 ಸಬ್ಜೆಕ್ಟು ಸ್ವಲ್ಪ ಎಕ್ಸ್ಟ್ರಾ ಇದರಲ್ಲಿ ವಿಶೇಷವಾಗಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಸಂಕ್ಷಿಪ್ತ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ಎಲ್ಲನೂ ಕೂಡ ವಿತ್ ಪ್ರೆಡಿಕ್ಷನ್ ಮಾಡಿ ಕೊಡ್ತಕ್ಕಂಥದ್ದು ತೋರಿಸುತ್ತೆ. ಸೊ ಈಗ ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಗುರುಜಿ. ಹ್ಮ್, ಹೇಳಿ. ನಂಬರ್ 91 ಎಲ್ಲ ಇದು ಆ್ಯಪ್ ಇರೋದೆಲ್ಲ ವೀಕ್ಷಕರು ನೋಡಿ, ಎಲ್ಲ ಆಟೋಮೇಟೆಡ್ ಎಲ್ಲ, ಅದು ಟೈಮ್ ಗೀಮ್ ಇವಾಗ ಏನು ನಾನು ಕೇಳಿರೋ ಟೈಮು ಡೇಟು ಎಲ್ಲ ಟಕ್ಕ ತೊಗೊಂಬಿಡ್ತದೆ, ಆ ನಿಮಿಷ ಸೆಕೆಂಡ್ಸು ತೊಗೊಂಬಿಡುತ್ತೆ. ಅಷ್ಟು ಅದನ್ನು ಆ ಸೆಕೆಂಡ್ಸಲ್ಲಿ ತೊಗೊಂಡು ಗ್ರಹಗಳನ್ನ ಅಲ್ಲಿ ನಿಲ್ಲಿಸಿ ನಾವೊಂದು ಪ್ರಶ್ನೆ ಕೇಳ್ತೀವಿ. ಯಾವ ವಿಚಾರಮ್ಮ? ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಹೆಲ್ತ್. ಹಾಂ, ಹೇಳಿ. ಏನಾಗಿದೆ ಆರೋಗ್ಯ? ಸ್ಕಿನ್ ಪ್ರಾಬ್ಲಮ್ ಇದೆ, ಮತ್ತೆ ಮನಸ್ಸು ಸರಿ ಇಲ್ಲ ಗುರುಜಿ. ಏನ್ ಪ್ರಾಬ್ಲಮ್ ಇದೆ? ಸ್ಕಿನ್ ಪ್ರಾಬ್ಲಮ್ ಇದೆ, ಮತ್ತೆ ಮನಸ್ಸು ಸರಿ ಇರಲ್ಲ, ಯಾವಾಗ್ಲೂ ಡಿಪ್ರೆಷನ್ಗೆ ಹೋಗ್ತೀನಿ, ಆ ರೀತಿಯಾಗಿದೆ ಗುರುಜಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಸ್ಕಿನ್ ಪ್ರಾಬ್ಲಮ್ ದಶಾದಲ್ಲಿ ಕರೆಕ್ಟಾ? ಇವೆಲ್ಲ ಇರ್ತಕ್ಕಂಥದ್ದು, ಅದಿರ್ತಕ್ಕಂಥದ್ದು ಸೂರ್ಯ ತಲೆ ಸಂಬಂಧಿದ್ದು, ಹೆಡೇಕ್ ಜಾಸ್ತಿ, ಈ ಮೈಗ್ರೇನು, ಡಿಪ್ರೆಷನ್ನು ಇವೆಲ್ಲ ಕೂಡ ಇಲ್ಲಿ ನಿಮಗೆ ಇದರಲ್ಲಿ ಇಷ್ಟರಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಬರುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಆದರೆ ಅದರದ್ದು ಕಾಂಬಿನೇಷನ್ ಹೆಂಗಿದೆ, ಅದು ಹೈ ಇದೆಯಾ ಮೀಡಿಯಂ ಇದೆಯಾ ಅಂತ ನೋಡ್ತೀವಿ. ಇಲ್ಲಿ 1/4 ಆಗಿದೆ. 4 ಆಗಿದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಅಂತ ಕರಿತೀವಿ ಇದನ್ನು. ಲಾಂಗ್ ಟರ್ಮ್ ಅಂತ ಕರಿತೀವಿ ಅಂದರೆ ಬೇಗ ಕ್ಯೂರ್ ಆಗದೇ ಇರತಕ್ಕಂಥದ್ದು. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು. 4 ಬಂದರೆ ಏನು, 5 ಬಂದರೆ ಏನು, 4 ಆಗಿದೆ ಆ ಕಾಂಬಿನೇಷನಲ್ಲಿ. ಸೊ ನಾವು ಇಲ್ಲಿ ಬಂದು ನಾವು ಈ ಸಿಸ್ಟಮಲ್ಲಿ ನೋಡ್ತೀವಿ, ಇಲ್ಲಿ ಬರ್ತಕ್ಕಂಥ ರಾಹುನಲ್ಲಿ ಯಾವುದು ಹಿಟ್ ಆಗಿದೆ ಮಧ್ಯದಲ್ಲಿ, ಮತ್ತು ಯಾವುದು ಎಂಡ್ ಆಗಿದೆ ಇದನ್ನು ನೋಡ್ತೀವಿ. ಸ್ವಲ್ಪ ಇದಕ್ಕೆ ಯಾವುದು ನಾವು ಸಜೆಸ್ಟ್ ಮಾಡಬೇಕು, ಏನು ತೊಗೊಳ್ಬೇಕು. ಭಾಳಷ್ಟು ಗ್ರಹದಲ್ಲಿ 6 ಇದೆಲ್ಲ ಕಾಯಿಲೆಗೆ ಅಷ್ಟು ಒಳ್ಳೆಯ ಕಾಂಬಿನೇಷನ್ ಇಲ್ಲ. 4 ಇದೆಲ್ಲ ಸ್ವಲ್ಪ ಲಾಂಗ್ ಟರ್ಮ್ ಇರತಕ್ಕಂಥದ್ದು. ಯಾವಾಗಿಂದ ಸಮಸ್ಯೆ ಇದೆಯಮ್ಮ? ನನಗೆ ಸ್ಕಿನ್ ಪ್ರಾಬ್ಲಮ್ ಬಂದು ಒಂದು 8 ಇಯರ್ಸ್ ಆಯಿತು ಗುರುಜಿ. ಆದ್ರೆ ಇವಾಗ ಮನಸ್ಸು ಅನ್ನೋದು ತುಂಬಾ ಅಂದ್ರೆ ತುಂಬಾ ಏನೋ ಚಿಂತೆ ತುಂಬಾ ಕಾಣ್ತಾನೆ ಇದೆ 1 ಇಯರ್ ಇಂದ ಗುರುಜಿ. ಯಾವಾಗ್ಲೂ ಅಂತ ಡನ್. ಓಕೆ, ಇವಾಗ ಇದರಲ್ಲಿ ನಮಗೆ ಯಾವುದು ಗ್ರಹ ನಮಗೆ ಪೂರಕವಾಗಿದೆ, ಯಾವುದನ್ನು ದಾನ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ಶುಕ್ರ ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಗ್ರಹ. ಪ್ರತಿನಿತ್ಯ ನೀವು ಶುಕ್ರನ ಆರಾಧನೆ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ, ಇದನ್ನು ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಆರೋಗ್ಯ ಭಾಳ ಚೆನ್ನಾಗಾಗುತ್ತೆ. ಒಂದು ವೈಟ್ ಕಲರ್ ಕರ್ಚೀಫ್ ಯಾವಾಗಲೂ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಮತ್ತು ಪ್ರತಿನಿತ್ಯ ಕೈಗೆ ಒಂದು ಬಿಳಿ ಕಲ್ಸಕ್ಕರೆ, ವೈಟ್ ಕಲ್ಸಕ್ಕರೆ ಬರ್ತಲ್ಲ, ಕಲ್ಸಕ್ಕರೆನೇ ಬೇಕು, ಬಿಳಿದು, ಕೆಂಪುದಲ್ಲ, ಬಿಳಿದು, ಅದನ್ನು ಕೈಯಲ್ಲಿ ಇಟ್ಕೊಂಡು ಈ ಒಂದು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳಿ ಒಂದು 27 ಸತಿ ಹೇಳಿ ಸ್ವಲ್ಪ ಬಾಯಿಗೆ ಹಾಕೊಳ್ತಕ್ಕಂಥದ್ದು 3 ಟೈಮ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಆರೋಗ್ಯ ವೃದ್ಧಿಯಾಗುತ್ತೆ.
ಯಾವುದನ್ನು ದಾನ ಮಾಡಿದ್ರೆ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಏನು ಸಮಸ್ಯೆ ಇದೆ ಅದು ಕ್ಲಿಯರ್ ಆಗುತ್ತೋ, ಅಲ್ಲಿ ಸೂರ್ಯನಲ್ಲಿ ಸಮಸ್ಯೆ ಇದೆ. ಸೂರ್ಯನ ಕಾಂಬಿನೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರತಕ್ಕಂಥದ್ದು. ಸೊ ಅಲ್ಲಿ ಸೂರ್ಯನಿಗೆ ಈ ಒಂದು ಗೋಧಿಯ ವಿಚಾರ, ಗೋಧಿಯನ್ನು ದಾನ ಮಾಡ್ಬೋದು ಅಥವಾ ಚಪಾತಿ ಮಾಡಿ ಬಡವರಿಗೆ ಹಂಚ್ತಕ್ಕಂಥದ್ದು ವಿಶೇಷ. ಚಪಾತಿ ಮಾಡಿ ಭಾನುವಾರದ ದಿವಸ ವಿಶೇಷವಾಗಿ ಕೊಟ್ಟರೆ ನಿಮ್ಮ ಈ ಡಿಪ್ರೆಷನ್ನು, ತಲೆನೋವು ಏನಿದೆ, ಆ ಒಂದು ಮೈಗ್ರೇನ್ ಇರ್ಬೋದು, ಏನೇ ಒಂದು ಕಾರಣ ಇರ್ಬೋದು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದೆಲ್ಲ ಡೀಟೇಲಾಗಿ ತೋರಿಸುತ್ತಿಲ್ಲಿ. ಸೊ ಬಲಗೈಗೆ ಒಂದು ದಾರವನ್ನು ಸಜೆಸ್ಟ್ ಮಾಡ್ತೀನಿ. ಒಂದು 4, 8, 2, 11 ಕೆಂಪು, 3 ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಕೆಂಪು ದಾರ ಒಂದು 5 ರಿಂದ 6 ಸುತ್ತು. ಹಾಗೆ ಗ್ರೇ ಕಲರ್ ಕರ್ಚೀಫು, ಗ್ರೇ ಬ್ರೌನ್ ಕಲರ್ ಕರ್ಚೀಫ್, ಬ್ರೌನ್ ಕಲರ್ ಕರ್ಚೀಫ್ ಹಾಕ್ಕೊಳ್ಳಿ. ಖಂಡಿತ ಇದರಿಂದ ನೀವು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರೆ ಒಂದು 3 ಮಂತ್ಸಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳು ಬರ್ತಕ್ಕಂಥದ್ದು ಆಗುತ್ತೆ. ಸಾಧ್ಯವಾದರೆ ಒಂದು 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. 4/1/1986. ಹಲೋ. ಸಮಯ ಸಮಯ ಸರ್ 12:23. ಯಾವಾಗ? ಭಾನುವಾರ. ವಾರ ಅಲ್ಲ ಸರ್, ಬೆಳಿಗ್ಗೆನಾ ಮಧ್ಯರಾತ್ರಿನಾ? ಮಧ್ಯರಾತ್ರಿ ಸರ್. ಅದನ್ನ ಹೇಳ್ಬೇಕು ತಾನೆ, ಭಾನುವಾರ ಕಟ್ಕೊಂಡು ಏನ್ ಮಾಡೋದು. 12/23 3ನೇ ತಾರೀಕು ರಾತ್ರಿ, 4ನೇ ತಾರೀಕು ಬೆಳಿಗ್ಗೆನಾ? 4ನೇ ತಾರೀಕು ಬೆಳಿಗ್ಗೆ. ಹ್ಮ್, ಆಯ್ತು. ಯಾವ ಊರು? ನಮ್ದು ಸರ್ ತಿಪ್ಟೂರು. ಅಲ್ಲ, ಹುಟ್ಟಿದ್ದು? ಹುಟ್ಟಿದ್ ತಿಪ್ಟೂರಲ್ಲೇ. ಏನ್ ಪ್ರಶ್ನೆ? ಆರೋಗ್ಯದ ಸರ್, ಯಾಕೆ ಫುಲ್ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲ. ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ಮನೆ ಕಡೆ. ನಾವು ತೋಟದ ಕಡೆ ಸರ್. ನಾವು ಗುರುದಶ ಬರ್ತಾ ಇದೆ. ಗುರುದಶದಲ್ಲಿ ಶುಕ್ರ ಭುಕ್ತಿ, ಗುರುವಿನ ಕಾಂಬಿನೇಷನ್ 7, 1, 3, 5 ಇದೆ 20%ಅಲ್ಲಿ. ಶುಕ್ರನ ಕಾಂಬಿನೇಷನ್ 4 ಇದೆ, 4, 12 ಸ್ವಲ್ಪ ಕ್ಲಿಯರ್ ಆಗೋದಿಲ್ಲ. ಸೂರ್ಯನ ಒಂದು ಕಾಂಬಿನೇಷನ್, ತಲೆ ಸಂಬಂಧಿತ ಪ್ರಾಬ್ಲಮ್ ಇವ್ರಿಗೂ ಇದೆ, ಅಸಿಡಿಟಿನೂ ಬರುತ್ತೆ. ಸೊ ಒಂದು ಕೆಲಸ ಮಾಡಿ, ನೀವು ಅಷ್ಟೇ ಒಂದು ಗೋಧಿ ದಾನ ಮಾಡಿ ಅಥವಾ ಚಪಾತಿ ದಾನ ಮಾಡಿ ಸರ್ ಫಸ್ಟು, ವಿಶೇಷವಾಗಿ ಲಾಭ ಬರುತ್ತೆ. ಹಳದಿ ಕಲರ್ ದಾರ ಹಾಕ್ಕೊಳ್ಳಿ ಬಲಗೈಗೆ ಗುರುವಾರ ದಿವಸ. ಆಮೇಲೆ ಅರಿಶಿನದ ಕೊಂಬು ತೆಗೆದುಬಿಟ್ಟು ಹಣೆಗೆ ಹಚ್ಕೊಳ್ಳಿ, ಆರೋಗ್ಯ ವೃದ್ಧಿ ಚೆನ್ನಾಗಾಗತ್ತೆ. 5 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಸೊ ಯಥೇಚ್ಛವಾಗಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸೊ ಸ್ವಲ್ಪ ಇಲ್ಲಿ ಕಾಂಬಿನೇಷನಲ್ಲಿ 12, 4 ಅಲ್ಲಲ್ಲಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ನೀವು ಮಾಡೋದ್ರಿಂದ ಕ್ಲಾರಿಟಿ ಬರುತ್ತೆ, ಕ್ಲಿಯರ್ ಆಗುತ್ತೆ. ಸೊ ಡಿಸೆಂಬರ್ 4ನೇ ತಾರೀಕು ನಮ್ಮ ತರಗತಿಗಳು ಬೆಳಿಗ್ಗೆ ಮತ್ತು ಸಂಜೆ ಜಾಯ್ನ್ ಆಗಿ, ಈ ಆ್ಯಪು 6 ಮಂತ್ಸ್ ನಮಗೆ ರೆಂಟಲ್ಸ್ ಇಂದೇ ಕೊಡ್ತಾ ಇದೀವಿ. ಈ ಸತಿ ಜಾಯ್ನ್ ಆಗಿ ಒಂದು ಬ್ರೇಕ್ ಆದಮೇಲೆ ಮತ್ತೆ ಬರೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕ್ಕಿಂಗ್ ಆಗಿ ಕರೆ ಮಾಡಿ 9844-16555, 9513577-7337. ಓಕೆ, ವೆಲ್ಕಮ್ ಬ್ಯಾಕ್, ಕರೆ ತಗೋಣ. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ಡೇಟ್ ಆಫ್ ಬರ್ತ್ 9/5/2000 ಗುರುಜಿ. 9/5/2000. ಸಮಯ? ಸಮಯ ಬೆಳಿಗ್ಗೆ 9:30 ಸರ್. ಹುಟ್ಟಿದ ಊರು? ಹುಟ್ಟಿದ ಊರು ಬಳ್ಳಾರಿ ಡಿಸ್ಟಿಕ್. ಪ್ರಶ್ನೆ? ಮದುವೆ ಆಗಿದೆ, ಸ್ವಲ್ಪ ಇಬ್ಬರ ಹೊಂದಾಣಿಕೆ ಆಗ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಇವಾಗ 6 ತಿಂಗಳು ಆಯ್ತು ಗುರುಜಿ. 4/6/2001 ಆಗಿದೆ. ಬುಧದಶಾ ಕೇತು ಭುಕ್ತಿ ನಡೀತಾ ಇದೆ.
ಬುಧ ನೋಡೋಣ, ಕೇತು ನೋಡೋಣ. ಕೇತುವಿನ ಕಾಂಬಿನೇಷನ್ 11 ಇದೆ. ಇವ್ರದಲ್ಲಿ ಏನೋ ಅಷ್ಟೊಂದು ಸಮಸ್ಯೆ ಇಲ್ಲ. ಮಾತಾಡ್ತಾ ಇಲ್ಲ ಸರಿ. ಇವರ ಜಾತಕದಲ್ಲಿ ಸಮಸ್ಯೆ ಇಲ್ಲ. 11 ಇವರಿಗೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಇವರು. ಇಲ್ಲ ಅದೇ ಟ್ರೈ ಮಾಡ್ತಾ, ಫಸ್ಟ್ ಕೆಲ್ಸಕ್ಕೆ ಹೋಗ್ಲಿ ಇವರು. ಓಕೆ, ಸೆಕೆಂಡ್ರಿ ಹೌಸಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೆಕೆಂಡ್ರಿ ಹೌಸಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಬುಧ ದೇಶ ನಡೀತಾ ಇದ್ದಾಗ ಸೆಕೆಂಡ್ರಿ ಹೌಸ್, ಮೇಜರ್ ಹೌಸಸ್ ಪ್ರಾಬ್ಲಮ್ ಇಲ್ಲ, ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿಲ್ಲ. ಸೊ ಇಬ್ಬರಲ್ಲಿ ಸ್ವಲ್ಪ ಇಲ್ಲಿ ಬುಧನ ಕಾಂಬಿನೇಷನ್ ನೋಡಿದ್ರೆ 1-4 ಅಂತ ಇಲ್ಲಿ ಬುಧ ಬಂದಿರತಕ್ಕಂಥದ್ದು. ಇವರಿಗೆ ಸಮಸ್ಯೆ ಇರೋದು ಗಂಡನಿಗಿನ ಅತ್ತೆಗೆ, ಅತ್ತೆ ಜೊತೆ ಹೊಂದಾಣಿಕೆ ಇಲ್ಲ 1-4 ಅಂತ ಬಂದಾಗ. ಅರ್ಥ ಆಯ್ತಾ? ಅಲ್ಲಿ ಸ್ವಲ್ಪ ಕೂತ್ಕೊಂಡು ಅವ್ರಿಬ್ರದ್ದು ಮಾತಾಡಿದ್ರೆ ಅಥವಾ ಅವರಿಬ್ರು ಸ್ವಲ್ಪ ಅವ್ರ ಪಾಡ್ಗವರು ಬೇರೆ ಕಡೆ ಇದ್ದು ಮಾಡಿದ್ರೆ ಇದು ಕ್ಲಿಯರ್ ಆಗತ್ತೆ. ಸೊ ಎಲ್ಲಿವರೆಗೂ ಇದು ಅತ್ತೆ ಇರ್ತಾರೋ ಅಲ್ಲಿವರೆಗೂ ಸ್ವಲ್ಪ ಒಂಚೂರು 1-4 ಬಂದಾಗ ಆ ಕಾಂಬಿನೇಷನ್, 1 ಅಂದ್ರೆ ಸಿಂಗಲ್, 4 ಅಂದ್ರೆ ಅತ್ತೆದು ಅಂತ ಕಾಂಬಿನೇಷನ್ ಬರುತ್ತೆ. ಅಲ್ಲಿ ಸಮಸ್ಯೆ ನಿಮಗೆ ಬರ್ತಾ ಇರತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಮಟ್ಟಿಗೆ ಇದು ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಅಲ್ಲಿ ನೀವು ಸರಿ ಮಾಡ್ಕೊಳ್ಬೇಕು, ಹೋಗಿ ಮಾತುಕತೆಯಿಂದ ಸರಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಮಸ್ಕಾರ, ಮಾತಾಡಿ. ಹಲೋ ಹೇಳಿ. 11/6/1998 ಸಂಜೆ 5:11 ಬೆಂಗಳೂರು. 5:11 ಸಂಜೆ. ಪ್ರಶ್ನೆ? ಅವನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾನೆ, ಒಂದು ಹಿಂಗೆ ಒಳ್ಳೆ ಉದ್ಯೋಗ ಸಿಗತ್ತ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ರಾಹು ದಶ ಯಾವಾಗ ಮುಗಿಸ್ತಾರೆ ಹೇಳಿ. ಅಲ್ಲ, ಬಿ ಕಾಮ್ ಆಗಿದೆ ಈಗ, ಅವನು ಎಂ ಕಾಮ್ ಮಾಡ್ತಾ ಇದ್ದಾನೆ. ಅದೇ ಸರ್, ಎಂ ಕಾಮ್ ಯಾವಾಗ ಮುಗಿಸ್ತಾರೆ? ಐ ಥಿಂಕ್ ನೆಕ್ಸ್ಟ್ ಇಯರ್. ಓಕೆ. ರಾಹು ಊರು, ರಾಹುನ ಕಾಂಬಿನೇಷನ್ 7/1/2/4/5/8/9/11. ಫಸ್ಟ್ ಕ್ಲಾಸ್ ಯಾರಾದ್ರೂ ಕಂಪನಿಲಿ ಸೇರ್ಕೊಳ್ತಾರೆ, ಅಕೌಂಟ್ಸು ಫೈನಾನ್ಸ್ ಲೈನಲ್ಲಿ ನಂಬರ್ 1 ಇರ್ತಾರೆ. ರಾಹು ದೇಶ 2036 ಇದೆ. ಗುರುದಶ ಬರುತ್ತೆ ನೆಕ್ಸ್ಟು. ಗುರುದಶಲ್ಲೂ 3/6 ಕಾಂಬಿನೇಷನ್ನು, ಸ್ಯಾಟರ್ನ್ 2/11. ತುಂಬ ಉತ್ತಮವಾಗಿರ್ತಕ್ಕಂಥ ಪೊಸಿಷನ್ಗೆ ಹೋಗ್ತಾರೆ. ಬಿಸ್ನೆಸ್ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಬಿಸ್ನೆಸ್ ಕಂಪ್ನಿ ಇರ್ತಕ್ಕಂಥದ್ದು ಹೆಚ್ಚಾಗಿ ಹೋಗ್ತಾರೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ, ಏನು ಟೆನ್ಷನ್ ಇಲ್ಲ, ತುಂಬ ಚೆನ್ನಾಗಿದೆ. 23 ಒಳಗಡೆ ಅವ್ರಿಗೆ ಸೆಟ್ಲ್ ಆಗಿಬಿಡ್ತಾರೆ, ಒಳ್ಳೆ ಕಂಪ್ನಿ. ನೆಕ್ಸ್ಟ್. ನಮಸ್ಕಾರ, ನಮಸ್ಕಾರ. ನಮಸ್ಕಾರ ಹೇಳಿ. ಪ್ರಶ್ನೆ ಶಾಸ್ತ್ರ ಹೇಳಿ. 21 ನಂಬರ್ 20 21. ಪ್ರಶ್ನೆ ಯಾವ್ದ್ರ ಮೇಲೆ? ಏನ್ ಕೆಲ್ಸ ಆಗೋಳು, ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ, ಅದಕ್ಕೆ ಏನ? ಯಾರ್ದಿದು? ನಮ್ದೇ. ನಿಮ್ದು ಏನ್ ಅನ್ಕೊಂಡ್ರು ಆಗಲ್ವಾ? 5-6-8 ಜೊತೆ ಇದೆ. 1-6-8 ಕಾಂಬಿನೇಷನ್, ಭುಕ್ತಿ 2024 ಗುರು 10-6-7-3-6. ಕೆಲಸ ಆಗ್ತಕ್ಕಂಥದ್ದು 6-1-8 ಸಮಸ್ಯೆ ಇದೆ. ಓಕೆ. ಮೆಣಸು ಗೊತ್ತಾ? ಮೆಣಸು, ಕರಿಮೆಣಸು. ಕರಿಮೆಣಸನ್ನ ಬಡವ್ರಿಗೆ ದಾನ ಮಾಡ್ತಾ ಇರಿ, ಅನ್ಕೊಂಡಿದ್ ಕೆಲಸ ಎಲ್ಲ ಆಗುತ್ತೆ. ಅರ್ಥ ಆಯ್ತಾ? ಒಂದು ಬಲಗೈಗೆ ಒಂದು ಆರೆಂಜ್ ಕಲರ್ ದಾರ ಕಟ್ಕೊಳ್ಳಿ, ಆರೆಂಜ್ ಕಲರ್ ದಾರ ಕಟ್ಕೊಳ್ಳಿ, ಒಂದು ಬಿಳಿ ಖರ್ಚಿಫ್ ಇಟ್ಕೊಳ್ಳಿ, ಎಲ್ಲ ಕೆಲಸವೂ ಸಾಗುತ್ತೆ. ಒಂದು ಅರ್ಶನದ ಕೊಂಬು ತೆಗೆದುಬಿಟ್ಟು ಹಣೆಗೆ ಹಚ್ಕೊಳ್ಳಿ, ಎಲ್ಲ ಕೆಲಸನೂ ಆಗುತ್ತೆ. ಹೆಸರು ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ಓಂ ಗ್ರಾಮ್ ಗ್ರೀಮ್ ಗ್ರೌಂ ಸಹ ಗುರುವೇ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸದ್ಯಕ್ಕೆ ಪರಿಸ್ಥಿತಿ ಯಾವ ಕೆಲಸ ಅಂತ ಸ್ಪೆಸಿಫಿಕ್ ಮಾಡಿದರೆ ಅದನ್ನು ನೋಡ್ಬೋದಾಗಿತ್ತು. ಜನ್ರಲ್ ಆಗಿ ಹೇಳೋದ್ರಿಂದ ಕ್ಲಿಯರ್ ಆಗುತ್ತೆ, ಎಲ್ಲ ಅಷ್ಟು ಸಮಸ್ಯೆ ಇಲ್ಲ. ನಮಸ್ಕಾರ, ನಮಸ್ಕಾರ, ಮಾತಾಡಿ. ಕೇಳಿಸ್ತಾ ಇಲ್ಲ. ನಮಸ್ಕಾರ, December 4 ಇದೇ ಶನಿವಾರ ನಮ್ಮ ತರಗತಿಗಳಿದೆ, ಕುಟುಂಬ ಸಮೇತರಾಗಿ ಬನ್ನಿ. ನಿಮಗೆ ಪ್ರಶ್ನಾಶಾಸ್ತ್ರ ಮತ್ತು ಈಗ ಗೋಲ್ಡ್ ನಾಡಿ ಸಿಸ್ಟಮ್ ಹೇಗೆ ನೋಡ್ಕೋಬೇಕು, ದಶ ಹೇಗೆ, ಕಾಂಬಿನೇಷನ್ ಹೇಗೆ, ಯಾವ್ದಾದ್ರು ಸಮಸ್ಯೆ ಬಂದಾಗ ಹೇಗೆ ನಾವು ದಾನವನ್ನು ಮಾಡ್ಕೋಬೇಕು, ಏನು ಥ್ರೆಡ್ ಹಾಕೋಬೇಕು, ವೆರಿ ಸಿಂಪಲ್ ಟೈಮಿಂಗ್ ತೋರಿಸುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ನಮಸ್ಕಾರ ಹೇಳಿ. ಗುರುಜಿ, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. ಶಾಂತೇಶ್ ಅಂತ.
ಒಂದು ಹುಟ್ಟಿದ ಡೇಟು 6/11/1990. ಸಮಯ ಸಮಯ ನೋಡ ಟೈಮ್ ಹನ್ನೊಂದು ರಾತ್ರಿ 11 ಗಂಟೆ 11:05 11:05 ಹುಟ್ಟಿದ ಊರು ಹುಟ್ಟಿದ ಊರು ಇದು ಬಿಜಾಪುರ ಡಿಸ್ಟಿಕ್ ಸಿಂದಗಿ ಸಿಂದಗಿನ ಹಾ ರೀ ಏನ್ ಕೇಳ್ಬೇಕಾಯ್ತಮ್ಮ ಅವನದು ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ ಒಂದು 30 ವರ್ಷ ಏಜ್ ಆಗಿದೆ ಅಲ್ಲಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಎಲ್ಲ ಇಲ್ಲೇ ವಾಪಸ್ ಕೇಳ್ತಾ ಇದೆ ಮಾತಾಡೋದೆಲ್ಲ ಶನಿದಶ ಶುಕ್ರ ಭುಕ್ತಿ ಈಗ ಸದ್ಯಕ್ಕೆ ಶುಕ್ರ ಭುಕ್ತಿ ಶನಿ ಕಾಂಬಿನೇಷನ್ ನೋಡೋಣ 1/6 ಓ ಮದುವೆ ಕಾಂಬಿನೇಷನ್ ಕಷ್ಟ ಶುಕ್ರನಲ್ಲಿ 1/6 ಮದುವೆ ಕಾಂಬಿನೇಷನ್ ಡೌಟ್ ಇದು ಅಂತರ್ಭುಕ್ತಿಲಿ ನೋಡಿ ಹೇಳ್ತೀವಿ ಅಷ್ಟೇ ಫೈನಲ್ ಆಗಿ 2022 ಮೇವರೆಗೂ ಕೂಡ ಶುಕ್ರನೇ ಇರುತ್ತೆ ಆಮೇಲೆ ಸೂರ್ಯ ಬರ್ತಾನೆ 2/7/11 ಇದೆಯಾ 2/9 ಇದೆ 7 ಚಂದ್ರನಲ್ಲಿ ಆಗುತ್ತೆ 2022 ಜುಲೈಯಲ್ಲಿ 2022 ಅಕ್ಟೋಬರಲ್ಲಿ ಮದುವೆ ಆಗುತ್ತೆ ಮದುವೆ ಜೀವನ ಚೆನ್ನಾಗಿರೋದಿಲ್ಲ ಸ್ವಲ್ಪ ಮಟ್ಟಿಗೆ ಬಲಗೈಗೆ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಧರಿಸ್ಕೊಂಡ್ರೆ ಸ್ವಲ್ಪ ವಾಸಿ ಅದರ ಜೊತೆಗೆ ಒಂದು ಕಡಲೆಕಾಳನ್ನು ಪ್ರತಿ ಗುರುವಾರ 3 ತಿಂಗಳು ದಾನ ಮಾಡಿ 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ವೈವಾಹಿಕ ಜೀವನ ಇವ್ರು ಮಾಡಿಕೊಂಡ್ರು ಕೂಡ ಇಲ್ಲಿ ಸ್ವಲ್ಪ ಪ್ರೀತಿ ಅನ್ನೋದು ಇವರಿಗೆ ಕಮ್ಮಿ ಇವರಿಗೆ ಆಸಕ್ತಿ ಮತ್ತು ಆಸೆ ಕಮ್ಮಿ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ನಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಗುರುಜಿ ಹೌದಾ ಮೇಡಮ್ ಥ್ಯಾಂಕ್ ಯು ಹೌದು ಗುರುಜಿ ನಾವು ಅಷ್ಟಾಗಿ ನಾವು ಬೇರೆ ಸ್ವಾಮೀಜಿ ಗುರುಜಿ ಅವ್ರು ನೋಡ್ತಾನೆ ಇರಲಿಲ್ಲ ಅಯ್ಯೋ ಇವ್ರ ಅದೊಂದ್ ಇದೊಂದು ಎಲ್ಲ ನೋಡಿದ್ರು ಏನು ಎಲ್ಲ ಒಂದೊಂದ್ರಲ್ಲೂ ಒಂದೊಂದರ ಹೇಳ್ತಾರೆ ಅಂದ್ಬಿಟ್ಟು ನೋಡ್ತಾನೆ ಇರಲಿಲ್ಲ ಗುರುಜಿ ನಿಜವಾಗ್ಲು ನಿಮ್ ಪ್ರೋಗ್ರಾಮ್ ಒಂದಿನ ಏನೋ ಒಂಥರ ಹಾಕದೆ ಅಯ್ಯೋ ಇವ ಇಷ್ಟೊತ್ನಲ್ಲೂ ಬರ್ತಾರ ಇವ್ರು ಅಯ್ಯೋ ಬೆಳಗ್ಗೆ ಎಲ್ಲ ತಲೆ ತಿನ್ನೋದಾಗ್ದಿರಿ ಇಷ್ಟೊತ್ನಲ್ಲಿ ಯಾರು ಬರ್ತಾರಪ್ಪ ಅನ್ಕೊಂಡೆ ಗುರುಜಿ ನಿಜವಾಗ್ಲೂ ಗುರುಜಿ ಬೇಡ ಗುರುಜಿ ಬರ್ಬೇಕು ಗುರುಜಿ ನಿಜ ಆಮೇಲೆ ನೀವು ಒಂದ್ ಸ್ವಲ್ಪ ನೋಡ್ದೆ ಗುರುಜಿ ನೋಡ್ಬಿಟ್ಟು ನಿಜವಾಗ್ ಎಷ್ಟು ಜನ ಕೇಳಿದೀನ ಗೊತ್ತ ಗುರುಜಿ ನಾನು ಇಂಥವ್ರು ಇಷ್ಟ ಇಂಥ ಪ್ರೋಗ್ರಾಮ್ ಬರುತ್ತೆ ನೋಡಿ ನೋಡಿ ಅಂತ ನಿಜವಾಗ್ಲೂ ಗುರುಜಿ ಎಷ್ಟು ಜನಕ್ ಮೆಸೇಜ್ ಮಾಡಿದೀನೋ ಎಷ್ಟು ಜನ ಹೇಳಿದೀನೋ ಗುರುಜಿ ನಿಜವಾಗ್ಲೂ ನಾವು 10 5 ಚಂದಾಪುರದ ಹತ್ರ ಗುರುಜಿ ಬೆಂಗಳೂರು ಕೊನೆ ಇದ್ರ ಹತ್ರ ಹೌದು ಗುರುಜಿ ಎಷ್ಟ್ ಜನಕ್ಕೆ ಕೈಲಾಶ ಅಂತರನು ಅಷ್ಟೇ ಗುರುಜಿ ಎಷ್ಟು ಜನ ಕೇಳಿ ಅವ್ರಿಗ ಆಗುತ್ತೋ ಆಗಲ್ವೋ ಅವ್ರಿಗೆ ಇದಿಲ್ವೋ ಎಷ್ಟು ಹೇಳಿ ಎಷ್ಟ್ ಜನ ಕೇಳಿ 4-5 ಕೈಲಾಶ ಅಂತರ ಕೂಡ ತಗೊಂಡಿದ್ದೀನಿ ಬಹಳ ಒಳ್ಳೇದಮ್ಮ ಬಹಳ ಒಳ್ಳೇದಾಗುತ್ತೆ ವಾಲಂಟರಿ ಆಗಿ ಮಾಡಿದಿರಾ ನಮ್ಮ ಸಂಸ್ಥೆಗೆ ಖಂಡಿತ ಒಳ್ಳೇದಾಗ್ಲಿ ದೇವರು ನಿಮ್ಮನ್ನ ಚೆನ್ನಾಗಿ ನಾವು ನಮಸ್ತೆ ಮಾಡ್ಬೇಕು ಗುರುಜಿ ಯಾಕಂದ್ರೆ ಯಾರೋ ಕಾಣದೇ ಇರೋರು ಇಲ್ಲಿ ನೀವು ಯಾವಾಗ್ಲೂ ಫೋನ್ ಟ್ರೈ ಮಾಡಿ ಕಾಣದ ಕೈ ಅಂತ ಹೇಳ್ತಾರಲ್ಲ ನಮ್ಮ ಸಂಸ್ಥೆಗೆ ಕೆಲವರು ಕಾಣದ ಕೈ ನಮಗೆ ಹಸ್ತಾಂತರ ಮಾಡಿ ನೋಡಿ ನೀವೆಲ್ಲೋ ಚಂದಾಪುರ್ಲಿದ್ದೀರಾ ನಮ್ಮ ಪ್ರೋಗ್ರಾಮ್ ನೋಡಿ ಅಷ್ಟು ಖುಷಿ ಪಟ್ಟು ವಾಲಂಟರಿ ಆಗಿ ಮಾಡ್ತಾರೆ ಈ ಕಾಲದಲ್ಲೆಲ್ಲ ಬರೀ ಶೋ ತೋರಿಸ್ಕೊಂಡು ಹೋಗ್ತಾರೆ ಅವ್ರ ಕಾಲ್ ಮಾಡಿಸಿ ಇವ್ರ ಕಾಲ್ ಮಾಡಿಸಿ ಅಲ್ವಾ ಗುರುಜಿ ನಿಜವಾಗ್ಲು ಹೇಳಿದ್ರೆ ಮಾತಲ್ಲಿ ಹೇಳಿದ್ರೆ ಇದಾಗುತ್ತೆ ಗುರುಜಿ ನಿಮ್ ಬಗ್ಗೆ ನಿಜವಾಗ್ಲು ಗುರುಜಿ ಎಷ್ಟು ಈ ಕೈಲಾಶ ಅಂತರನ ಅವ್ರಿಗೆ ಫೋನ್ ಕಾಂಟೆ ಇದು ಪ್ರೋಗ್ರಾಮ್ ಅವ್ರು ನೋಡಿಲ್ಲ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಒಳ್ಳೇದಾಗುತ್ತೆ ತಕೊಳ್ಳಿ ಅಂದ್ಬಿಟ್ಟು ನಾನ್ ತೆಗ್ದು ಇಟ್ಟು ಎತ್ಕೊಂಡೋಗಿ ಕೊಟ್ಟಿದ್ದೀನಿ ಗುರುಜಿ ಅವ್ರಿಗೆ ಕೈಲಾಶಂತ್ರನ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತಮ್ಮ ಅಂದ್ರೆ ಅವರು ಮನೇಲಿ ಶಾಂತಿ ನೆಮ್ಮದಿ ಅವ್ರು ಹೇಳಿದಾರೆ ಒಳ್ಳೇದಾಗಿ ಆಗುತ್ತೆ ಅಂತ ನಾನ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದೀನಿ ಗುರುಜಿ ಆಗುತ್ತಮ್ಮ ಖಂಡಿತ ಆಗತ್ತೆ ಆ ಭರವಸೆ ಇದೆಯಲ್ಲ ಖಂಡಿತ ಅದು ಖಂಡಿತ ಅದರಲ್ಲಿ ಶಕ್ತಿ ಇದೆ ಹೆಚ್ಚಾಗಿ ಗುರುಜಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ಇನ್ನೊಂದ್ರಲ್ಲಾಗ್ಲಿ ನಾವು ನೋಡ್ಬೇಕು ಅಂತ ಇಷ್ಟಪಡೋದು ನಾವು ವ್ಯವಸಾಯ ಮಾಡುದು ಗುರುಜಿ ಬೆಳಗ್ಗೆ ಸಾಯಂಕಾಲ ಗಂಟ ತುಂಬಾ ಕೆಲಸ ಇರುತ್ತೆ ನೈಟ್ ಅಲ್ಲಿ 10-10:30 ಆದ್ರೂ 12 ಗಂಟೆ ಆದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೇಕು ನಿಮ್ ಪ್ರೋಗ್ರಾಮ್ ಏನಾದ್ರೂ ಇದು ನಾವು ಈ ವಾಹಿನಿಯಲ್ಲಿ ಕೊಡ್ತಕ್ಕಂತ ಸಲಹೆಗಳೆಲ್ಲ ಮಾಡ್ತೀರಾ ಮನೇಲಿ ಮಾಡ್ತೀನಿ ಪ್ರತಿ ದಿವಸ ಇದ್ ಮಾಡ್ಕೊಳ್ಳಿ ಅದ್ ಮಾಡ್ಕೊಳ್ಳಿ ನಿದ್ದೆ ಬಂದಿಲ್ಲ ಅಂದ್ರೆ ಇದ್ ಮಾಡ್ಕೊಳ್ಳಿ ಕೆಟ್ಟ ಕನ್ಸು ಬಂದ್ರೆ ಇದ್ ಮಾಡ್ಕೊಳ್ಳಿ ಮಾಡ್ತೀವಿ ನಮ್ಗ್ ಗೊತ್ತಾಗಿಲ್ಲ ಅಂದ್ರೆ ನಮ್ ಅಕ್ಕ ತಂಗಿದಿರೋರ್ಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ಗುರುಜಿ ಓಹೋ ಸ್ವಲ್ಪ ಅದರಿಂದ ನಿಮ್ಗೆ ಸ್ವಲ್ಪ ಪರಿಹಾರಗಳಾಗಿದ್ಯಾ ನನ್ನ ನಂಬಿಕೆ ನನ್ನ ಇದ್ರ ಮೇಲೆ ಆಗಿದೆ ಗುರುಜಿ
ಹಾ ಹಾ ಸ್ವಲ್ಪ ಮಟ್ಟಿಗಾದ್ರೂ ಆಗಿದೆ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ರು ಓಕೆ ಆಗಿದೆ ಗುರುಜಿ ಸರಿ ಸರಿ ಬಹಳ ಒಳ್ಳೇದಮ್ಮ ಇದೆಲ್ಲ ಹೇಳಾಗಿ ನಾವು ಕಸ್ತೂರಿ ಬರ್ತಾ ಇದ್ದಂಗ ನೋಡ್ತಾ ಇದ್ವಿ ಆಯುಷ್ ಎಲ್ಲ ಗೊತ್ತಿರಲಿಲ್ಲ ಗುರುಜಿ ನೀವು ಬರ್ತಾ ಇರೋದು ಅಯ್ಯೋ ಈ ಇದ್ರಲ್ಲಿ ಬರ್ತಾ ಇದ್ವಿ ಒಟ್ಟೋದ್ರೆ ಅನ್ಕೊಂಡ್ವಿ ಆಮೇಲೆ ಆಯುಷ್ ನೋಡಿ ಖುಷಿ ಆಗೋಯ್ತು ಆಮೇಲೆ ಎಲ್ಲಾರ್ಗು ಹೇಳ್ದಿ ನಮ್ ತಂಗಿದಿರ್ಗೆಲ್ಲ ಆಯುಷ್ ನಲ್ಲಿ ಬರ್ತಿದ್ದಾರೆ ಗುರುಜಿ ನೋಡಿ ನೋಡಿ ಅಂತ ಆಮೇಲೆ ಅತ್ತೆ ಅವರು ಹೌದಾ ಹೌದಾ ನಮ್ ಚಾನಲ್ ಗೊತ್ತಿಲ್ವೇ ಗೊತ್ತಿಲ್ವೇ ಅಂದ್ಬಿಟ್ಟು ಆಮೇಲೆ ಹಾಕ್ಸ್ಕೊಂಡಿದ್ದಾರೆ ಇನ್ನಿಬ್ರಿಗೆ ಗೊತ್ತ ಬಂತ ಇಲ್ವಂತೆ ಅವ್ರಿಗೆ ಗುರುಜಿ ಅಯ್ಯೋ ಬರ್ತಾ ಇಲ್ವೇ ನಮ್ಗೆ ಎಷ್ಟು ವಯಸ್ಸು ನಿಮಗೆ ವಯಸ್ಸು ಎಷ್ಟು ನಿಮಗೆ 36 ಗುರುಜಿ 36 ಓಹೋ 36 ಅಲ್ಲೇ ಜ್ಯೋತಿಷ್ಯದ ಮೇಲೆ ಇಷ್ಟೊಂದು ಅದು ಇದು ಎಲ್ಲ ನೋಡಿ ಕನ್ಫ್ಯೂಸ್ ಆಗಿ ಕೊನೆಗೆ ಇದು ಸರಿ ಇದೆ ಅಂತ ಹೇಳಿ ಅಷ್ಟು ನೋಡಿದ್ರೆ ಅಯ್ಯೋ ಇವ್ರು 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 ಬಿಜಿ ಗುರುಜಿ ಒಂಥರ ಹೇಳ್ತಾರೆ ಆ ಗುರುಜಿ ಇವಾಗ 9 ವರೆಗೆ ಈ ಗುರುಜಿ ಒಬ್ರು ಬರ್ತಾವ್ರಲ್ಲಪ್ಪ ಅನ್ಕೊಂಡು ಆಮೇಲೆ ನಿಜವಾಗ್ಲು ಗುರುಜಿ ಇವಾಗ ನಾನು ಹೇಳಿರೋದು ಕೈಯಲ್ಲಿ ಹೇಳಕ್ ಬಾಯಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ ಬಿಡಿ ಗುರುಜಿ ನಿಮ್ ಬಗ್ಗೆ ಆಯ್ತಾಯ್ತು ಈಗ ಯಾರ ಬಗ್ಗೆ ಕೇಳ್ಬೇಕು ಹೇಳಿ ನಿಮ್ದು ಮಗನ ಬಗ್ಗೆ ಗುರುಜಿ 18/9/2006 ಬೆಳಗ್ಗೆ 18/9/2006 ಸಮಯ ಬೆಳಗ್ಗೆ 6:55 ಹುಟ್ಟಿದೂರು ಕನಕಪುರ ಚಿಕ್ಕ ಹುಡುಗ ಏನ್ ಕೇಳ್ಬೇಕಾಯ್ತು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಬಗ್ಗೆ ಏನ್ ಓದ್ತಾ ಇದಾರೆ ಇವಾಗ SSLC ಓಕೆ ಮೀನರಾಶಿ ರೇವತಿ ನಕ್ಷತ್ರನ ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಪ್ರಸ್ತುತ ಈಗ ನಡೀತಾ ಇರ್ತಕ್ಕಂಥ ದಶಾ ಅವ್ರಿಗೆ 19 ಶುಕ್ರದಶಾ ಪ್ರಾರಂಭ ಆಗ್ಬಿಟ್ಟಿದೆ ಶುಕ್ರ ಕಾಂಬಿನೇಷನ್ 11 ಇದೆ ಬಚಾವ್ 11/5/6 ಬಚಾವ್ 12 ಕಾಂಬಿನೇಷನ್ ಇದೆ ಶುಕ್ರ ದಶಾ ಈಗ ಅವ್ರಿಗೆ ಬರ್ತಕ್ಕಂಥ ಭುಕ್ತಿ 22 SSLC ಮುಗಿಸ್ತಾರಲ್ವಾ 23 ಫಸ್ಟ್ PUC 24 ಸೆಕೆಂಡ್ PUC ಶುಕ್ರ ಚಂದ್ರ ಬರ್ತಾನೆ ಅವಾಗ 24 ಶುಕ್ರ ಚಂದ್ರ ಶನಿ ಚಂದ್ರ 12/6 ನೋಡಮ್ಮ ಅವರು ಸ್ವಲ್ಪ ಮಂತ್ರ ಕೊಡ್ತೀನಿ ಸರಿಯಾಗಿ ಏನಾದರೂ ಅವರು ಏನಾದರೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಜಾತಕದಲ್ಲಿ ಯೋಗ ಅಂತಲೂ ಇರಬೇಕು ಮೆಡಿಕಲ್ ಲೈನ್ಗೆ ಹೋಗೋ ಕಾಂಬಿನೇಷನ್ ಇದೆಯಮ್ಮ ಸತ್ಯವಾಗಿ ಹೇಳ್ತಾ ಇದ್ದೀನಿ ಮೆಡಿಕಲ್ ಲೈನ್ಗೆ ಹೋಗೋ ಕಾಂಬಿನೇಷನ್ ಇದೆ ಇವ್ರಿಗೆ ಸ್ವಲ್ಪ ಅವ್ರಿಗೆ ಮೋಟಿವೇಶನ್ ಮಾಡ್ಕೊಳ್ಳಿ ಫ್ರೀ ಸೀಟ್ ಸಿಗೋ ಕಾಂಬಿನೇಷನ್ ಬರ್ತಾಯಿದೆ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಜಾಸ್ತಿ ಕೊಡಿ ಎಜುಕೇಷನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ಸಂಪಾದನೆನೂ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಈ ಫ್ರೆಂಡ್ಸು ಅದು ಇದು ಸ್ವಲ್ಪ ಜಾಸ್ತಿ ಇದೆ ಶುಕ್ರ ಸ್ವಲ್ಪ ದಶ ಆ್ಯಸ್ ಎ ದಶ ಸ್ವಲ್ಪ ಅವನು ಸ್ವಲ್ಪ ಹಿಂಸೆ ಕೊಡ್ತಾನೆ ಅದಕ್ಕೆ ನಾನು ಸ್ವಲ್ಪ ಈ ಒಂದು ಕೆಂಪು ಮೆಣಸಿನಕಾಯಿ ನಿವಾಳಿಸ್ಬಿಟ್ಟು ಭಾನುವಾರ ಯಾರಿಗಾರೋ ಒಬ್ಬರಿಗೆ ದಾನ ಮಾಡಿ ಒಂದೊಂದು ಪ್ಯಾಕೆಟು ಕೆಂಪು ಮೆಣಸಿನಕಾಯಿ ಅದ್ರ ಜೊತೆಗೆ ಬಲಗೈಗೆ ಒಂದು ಕರಿದಾರ ವಿಶೇಷವಾಗಿ ಕರಿದಾರ ಮತ್ತು 7 ರುದ್ರಾಕ್ಷಿ ತುಂಬ ಚೆನ್ನಾಗಿ ಅವ್ರಿಗೆ ಆಗ್ಬರುತ್ತೆ ಹಾಗೆ ಒಂದು ಮೂನ್ ಸ್ಟೋನ್ ಅಂತ ಬರುತ್ತೆ ಕಾನ್ಸಂಟ್ರೇಷನ್ ಸಿಗುತ್ತೆ ಮೂನ್ ಸ್ಟೋನು ಒಂದು ಮಂತ್ರ ಓಂ ಐಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಹೇಳಿ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗುತ್ತೆ ಸ್ವಲ್ಪ ಇಂಜಿನಿಯರಿಂಗ್ ಕಾಂಬಿನೇಷನ್ ಸೆಕೆಂಡ್ ಲೆವೆಲಲ್ಲಿದೆ ಥರ್ಡ್ ಲೆವೆಲಲ್ಲಿ ಫೈನಾನ್ಸ್ ಇದೆ ಈ 3 ಲೆವೆಲಲ್ಲಿ ಅವರು ಖಂಡಿತ ಒಳ್ಳೆ ಪೊಸಿಷನ್ ಹೋಗ್ತಾರೆ ವರಿನೇ ಮಾಡಬೇಡಿ ಚೆನ್ನಾಗಿದೆ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಮಾತಾಡಿ ಹಲೋ ಸರ್ ನಮಸ್ಕಾರ ಸರ್ ಹೇಳಿ ಸರ್ ವಿಜಯ್ ಅಂತ ಸರ್ 23/8/1962 ಸರ್ 1962 ಸರ್ 62 ಸಮಯ ಸಮಯ ಸಾಯಂಕಾಲ 7:15 ಸರ್ 15 ಸರ್ ಹುಟ್ಟಿದ ಊರು ಹೇಳಿ ಸರ್ ಹುಟ್ಟಿದ್ರು ಶಿವಮೊಗ್ಗ ಸರ್ ಏನ್ ಕೇಳ್ಬೇಕಾಯ್ತು ಸರ್ ಉದ್ಯೋಗ ಬಗ್ಗೆ ಕೇಳ್ದಾಗ ಸರ್ ನಾನು ಒಬ್ಬಟ್ಟಿ ಉದ್ಯೋಗ ಯಾವ್ದೋ ಒಂದು ಮಾಡ್ತಾ ಇದ್ದೀನಿ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕೇಳ್ತೀನಿ ಸರ್ ಸ್ವಲ್ಪ ಇನ್ನೊಂದ್ಸತಿ ಸ್ಪಷ್ಟವಾಗಿ ಹೇಳಿ ಉದ್ಯೋಗದ ಬಗ್ಗೆನಾ ಹೌದು ಸರ್ ಉದ್ಯೋಗದ ಬಗ್ಗೆ ಕೇಳ್ಬೇಕು ಸರ್ ಶನಿದಶ ಇನ್ನೇನು ಒಂದು 3 ಶನಿ ಮುಗಿದೋಗುತ್ತೆ ಶನಿಯಲ್ಲಿ 5 ಇದೆ 5 ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ಬರಲ್ಲ 11 ಇದೆ ಶನಿ ಆದಮೇಲೆ ಬುಧ ಸ್ವಲ್ಪ ದುಡ್ಡು ಕಾಸು ಕೊಡ್ತಾನೆ ಸ್ವಲ್ಪ ಏನು ಉದ್ಯೋಗದಲ್ಲಿ ಏನು ಸಮಸ್ಯೆ ಇದೆ ಇದು ಅಷ್ಟು ಸಮಸ್ಯೆ ತೋರಿಸ್ತಾ ಇಲ್ಲ 5 ಅಂದರೆ ಸ್ವಲ್ಪ ದುಡ್ಡು ಕಾಸಲ್ಲಿ ವಿಚಾರ ಹೇಳಿ ಉದ್ಯೋಗದಲ್ಲಿ ಯಾವುದು ನನಗೆ ಜಾಸ್ತಿ ಪ್ರಮೋಷನ್ ಸಿಗ್ತಾ ಇಲ್ಲ ಸರ್ ಉದ್ಯೋಗದಲ್ಲಿ ನೀವು ಹಂಗೆ ಕೇಳ್ಬೇಕು ಪ್ರಮೋಷನ್ ಯಾವಾಗ ಆ ಥರ ಅಲ್ವಾ ಪ್ರಮೋಷನ್ ಚೆಕ್ ಮಾಡ್ತಾ ಇದ್ದೀನಿ ಸರ್ 10-11 ಕಾಂಬಿನೇಷನ್ ಯಾವಾಗ ಬರುತ್ತೆ ಪ್ರಮೋಷನ್ ಟೈಮ್ ಯಾವಾಗಿರುತ್ತೆ ನಿಮ್ಮ ಇದರಲ್ಲಿ ಕಂಪನಿ ಇದರಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಮಾರ್ಚಲ್ಲಿ ಮಾಡ್ತಾರೆ ಸರ್
ಮಾರ್ಚು ಅವಾಗ ಶನಿ ಬರ್ತಾನೆ, ಶನಿ ಏನಾದ್ರು ಪ್ರಮೋಷನ್ ಕೊಡ್ತಾನ? ಇಲ್ಲ, ಸ್ವಲ್ಪ ಪ್ರಮೋಷನ್ ಬರಬೇಕು ಅನ್ನೋ ಒಂದು ಇದಿಟ್ಕೊಂಡ್ರೆ ಒಂದು ಪ್ರಯತ್ನ ಮಾಡಬೇಕು. ಕೆಂಪು ದಾರ ಕಟ್ಕೊಳ್ಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬಹುಮಾಯ ನಮಃ. ಯಾಕಂದರೆ 10-11 ಕಾಂಬಿನೇಷನ್ ಇಲ್ಲಿ L3 ಬಂದಿಲ್ಲ ಯಾವುದನ್ನು. ಸೆಕೆಂಡ ನಾವು L2 ನೋಡ್ತೀವಿ, ಅಲ್ಲೂ ಬಂದಿಲ್ಲ. 10 ಅನ್ನೋ ಕಾಂಬಿನೇಷನ್ನು ಬರೀ ಆ ಸೂರ್ಯನಲ್ಲಿ L2 ಬಂದಿದೆ. ಸ್ವಲ್ಪ ಅದು ಕಷ್ಟಕರವಾಗಿರ್ತಕ್ಕಂಥದ್ದು. 2023 ಜುಲೈಗೆ ನಿಮಗೆ ಪ್ರಮೋಷನ್ ಬರ್ತಕ್ಕಂಥದ್ದು. 2022 ಭಾಳ ಕಷ್ಟ, ಪ್ರಯತ್ನ ಅಷ್ಟೇ ನಮ್ಮದು. ಬಟ್ ಆದರೆ ಎಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಾವು ಊಟಕ್ಕಿಂತ ಮುಂಚೆ ಇಂತಿಂಥ ಟೈಮಲ್ಲಿ ಇಲ್ಲೇ ಸೇರಬೇಕು, ಇಲ್ಲೇ ಮಾಡಬೇಕು, ಇದೇ ಕಷ್ಟ, ಇದೇ ಎಲ್ಲ ಫಿಕ್ಸ್ ಫಿಕ್ಸ್ ಫಿಕ್ಸ್. ನಾವು ಇದನ್ನು ಡಿಕೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಕರಿ ದಾರ ಕಟ್ಕೊಳ್ಳಿ, ಒಂದು ಬಲಗೈ ಮಧ್ಯದ ಬೆರಳಿಗೆ ಅಮೆಥಿಸ್ಟ್ ಹಾಕ್ಕೊಳ್ಳಿ, ಒಂದು ಮೂರು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಕೊಟ್ಟಿರ್ತಕ್ಕಂಥ ಮಂತ್ರನ ಅತಿ ಹೆಚ್ಚೋಗಿ ಹೇಳ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಹಲೋ ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್, ಜೋರಾಗಿ ಮಾತಾಡಿ. ಸರ್, 22 ಹಾಂ 22 7 1975 ಸಮಯ? ಸಮಯ ರಾತ್ರಿ 8:10. ಹುಟ್ಟಿದ ಊರು? ಮಂಡ್ಯ. ಪ್ರಶ್ನೆ ಸರ್, ನಾನು ಈಗ ಒಂದೂವರೆ ವರ್ಷದಿಂದ ನಿಮ್ಮ ಹತ್ರ ಫೋನ್ ಮಾಡಿದೆ ಸರ್. ಒಂದೂವರೆ ವರ್ಷದಿಂದ? ಹಾಂ. ಲೈನ್ ಸಿಕ್ಕಿತ್ತು. ನಾನು ಕೇಳಿದ್ದೆ, ನಾನು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಮುಂದುವರಿಬೇಕು, ವ್ಯವಹಾರಿಕವಾಗಿ ಏನಾದ್ರು ಮಾಡ್ಬೋದಾ ಅಂತ ಕೇಳಿದ್ದೆ. ಆದ್ರೆ ನೀವು ಇನ್ನೂ ಒಂದು ವರ್ಷ ಏನು ಆಗೋದಿಲ್ಲ ಅಂತ ಹೇಳಿದ್ವಿ. ಅದೇ ತರ ಇವತ್ತವರೆಗೂ ಏನು ಆಗಿಲ್ಲ ಗುರುಗಳೆ, ಅದಕ್ಕೆ ಮುಂದಕ್ಕೆ ಏನಾದ್ರು ಆಗ್ಬೋದಾ ಅಂತ. ಮತ್ತೆ ಒಂದು ವರ್ಷ ಬಿಟ್ಟು ಒಬ್ಬ ಜ್ಯೋತಿಷ್ ಹತ್ರ ಹೋದ್ರಂತೆ ಸರ್, ನಿಮ್ ತರದವ್ರೆ, ಅವ್ರು ಹೇಳಿದ್ರಂತೆ ಒಂದು ವರ್ಷ ಏನೂ ಆಗಲ್ಲ ಅಂತ. ಮುಂದಿನ ವರ್ಷ ಬಂದಂತೆ ಇದೇ ತರ ನಿಮ್ ತರನೇ, ಈ ವರ್ಷನೂ ಏನೂ ಆಗಲ್ಲ ಅಂತ. ಅವನೇನ್ ಮಾಡ್ದ, ಅದಾದ್ಮೇಲೆ ಏನು ಅಂತ ಕೇಳ್ತಾನೆ. ಅಷ್ಟೊಳಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಿಮಗೆ ಅಂತ ಹೇಳಿದಂತೆ. ಅರ್ಥ ಆಯ್ತಲ್ಲ, ಕೆಲವುಗಳು ಹಂಗೆ ನಾವು ಪ್ರಯತ್ನ ಮಾಡಿದ್ವಿ. ಮಾಡಿ ಸರ್ ಗುರುದಶ, ಏನಾದ್ರು ಕೆಲಸ ಮಾಡ್ಬೇಕಲ್ಲ. ಈಗ ಸುಮ್ನೆ ಹಂಗೆ ಕುತ್ಕೊಂಡ್ರೆ ಹಂಗೆ ಗುರುದಶ ಮಾಡ್ತಾ ಇದ್ದೀವಿ ಗುರುಗಳೇ. ಮೂರು ಅಷ್ಟೊಂದು ಕಮಿಷನ್ ಬಿಸ್ನೆಸ್ ಮಾಡಿ ಸರ್, ದುಡ್ಡು ಬರುತ್ತೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಒಂದು ಹೋಟ್ಲಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್. ಹೋಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಅಲ್ಲಿ ಏನಾದ್ರು ಕಮಿಷನ್ ಕೊಡ್ತಾರಾ ಸ್ವಲ್ಪ ಜಾಸ್ತಿ? ಇದ್ ಮಾಡಿದ್ರೆ ಏನಾದ್ರು? ಇಲ್ಲ ಸರ್, ನಾವು ಏನಾದ್ರು ವ್ಯವಹಾರ ಮಾಡಬೇಕು ಅನ್ಕೊಂಡಿದೀವಿ, ಮಾಡಬಹುದಾ ಅಂತ ಕೇಳಿದೀವಿ ಸರ್. ಗುರುದಶ ಈಗ ಸದ್ಯಕ್ಕೆ ಬುಧ ಆಗಸ್ಟ್ ವರೆಗೂ ಇದೆ. ಬುಧ 5, 6, 8 ಬುಧ ಆದ್ಮೇಲೆ ಕೇತು 6 ಬರುತ್ತೆ. ಏನ್ ನೀವು ಹೋಟ್ಲ್ ಮಾಡತ್ತೀರಾ? ಅದೇ ಯಾವ ಯಾವ ಲೈನ್ ಅಲ್ಲಿ ಹೋದ್ರೆ ಸರಿ ಆಗ್ಬೋದು ಅಂತ ಸರ್. 1-249 ಒಂದು ಸಂಖ್ಯೆ ಹೇಳಿ. 17. ಬಿಸ್ನೆಸ್ ಮಾಡಿದ್ರೆ ಅಲ್ಲ, ನಿಮ್ ತಲೆಲಿರೋದು ಏನು ಇದು ಮಾಡಕ್ಕೆ? ವ್ಯಾಪಾರ ವ್ಯಾಪಾರ ಏನಾದ್ರು ಒಂದು ಸ್ವಂತ ವ್ಯವಹಾರ ಏನಾದ್ರು ಮಾಡೋಣ ಅಂತ ಸರ್. ರಾಹು ಗುರು, ರಾಹು 2, 3, 8 ಗುರು ಲಾಸ್ ಅಂತೂ ಇಲ್ಲ. 7 ಮಾಡ್ಬೋದು ಸರ್, ನಿಧಾನಕ್ಕಾಗತ್ತೆ. ಹೆಚ್ಚಿಗೆ ಅನ್ಕೊಂಡಂಗಾಗಲ್ಲ, ನಿಧಾನಕ್ಕಾಗತ್ತೆ. ಯಾವ ಲೈನಲ್ಲಿ ಹೋಗ್ಬೋದು ಸರ್? ನೀವು ಏನ್ ಅನ್ಕೊಂಡಿದ್ರೆ ಆ ಲೈನು. ನನ್ನ ಪ್ರಶ್ನಾಶಾಸ್ತ್ರ ನಿಮ್ ಮನಸ್ಸಲ್ಲಿರೋದು ಅದು ಹಾಕಿದೀವಿ. ಏನ್ ಮಾಡಿದ್ರೆ ಆಗತ್ತೆ ಅಂತ ಹಾಕಿದೀವಿ ಅಲ್ಲಿ. ಅರ್ಥ ಆಯ್ತಾ? ಸಕ್ಸಸ್ ಆಗೇ ಆಗತ್ತೆ ಅಂತ ತೋರಿಸ್ತಾ ಇದೆ. ಏನೋ ತೊಂದರೆ ಇಲ್ಲ, ಹೆಚ್ಚಿನ ಲಾಭ ಇಲ್ಲ, ಅದೇ ತರ ನಷ್ಟ ಅಂತೂ ಇಲ್ಲ. ಸುಮಾರಾಗಿ ನಿಧಾನಕ್ಕೆ ಹೋಗುತ್ತೆ. 7 ಕಾಂಬಿನೇಷನ್ ಇದೆ, ಏನಾದ್ರು 2-11 ಕಾಂಬಿನೇಷನ್ ಇದ್ರೆ ಚೆನ್ನಾಗಿರೋದು. ಅಲ್ಲಿ 5-8 ಮಿಕ್ಸ್ ಆಗಿದೆ, ಬಟ್ ಆಗುತ್ತೆ ಸರ್. ನೀವು ಮಾಡಿ, ಸ್ಟಾರ್ಟ್ ಮಾಡಿ. ಬಟ್ ಆಲ್ರೆಡಿ ಈ ವಯಸ್ಸಲ್ಲಿ 47ನೇ ವಯಸ್ಸಲ್ಲಿ ಮಾಡಕ್ಕೆ ಹೊರಟಿದ್ದೀರಾ, ಚಿಕ್ಕದಾಗ ಹಾಕೊಂಡು ಮಾಡಿ, ಯಾವುದಕ್ಕೆ ಆಗಲಿ ಒಳ್ಳೇದು. ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಳಿ. ಡೇಟ್ ಆಫ್ ಬರ್ತ್ 17/10/2001. ಸಮಯ? ಸಮಯ 9 ಗಂಟೆ ನೈಟ್. ಅಷ್ಟೇ, ನಿಮಿಷ ಏನಿಲ್ವಾ? ಇಲ್ರಿ. ಹುಟ್ಟಿದ ಊರು? ಸ್ವಲ್ಪ ಊರು ಶಂಕೇಶ್ವರ ಅಂತ ಹೇಳಿ, ಹತ್ರ ಹತ್ರ ಹಳ್ಳಿ ರೀ, ಮಂಗನೂರು, ಬೆಳಗಾವ್ ಡಿಸ್ಟಿಕ್ ರೀ. ಪ್ರಶ್ನೆ ಈಗ ಒಂದು ಸಲ ಕೋಚಿಂಗ್ ತಗೊಂಡು, ಸೆಕೆಂಡ್ ಇಯರ್ ಮುಗಿಸಿ ಕೋಚಿಂಗ್ ತಗೊಂಡು MBBS ಮಾಡ್ಬೇಕಂತಂದಿದ್ರು ಗುರುಜಿ. ಈಗ ಒಂದ್ಸಲ ಎಕ್ಸಾಮ್ ಬರ್ದಿದ್ದ, ಸ್ವಲ್ಪ ಕಮ್ಮಿ ಬಿದ್ದು ಇದು ಮಾರ್ಕ್ಸ್ ರೀ, ಅದು ಸೀಟ್ ಸಿಗ್ಲಿಲ್ಲ. ಸೆಕೆಂಡ್ ಟೈಮ್ ಮಾಡ್ತಾನಂತಿದ್ದಾನೆ ಗುರುಜಿ, ಅದು ಏನ್ ಮುಂದ್ ಸರಿ ಆಗುತ್ತೋ ಇಲ್ಲೋ ಕೇಳ್ಬೇಕಂತ. 2, 9, 6, 8, 9, 12 ಬರಬೇಕು ಗುರು. ಶುಕ್ರ ಶನಿ ನೋಡೋಣ. ಗುರು 2 ಬರ್ತಾ ಇದೆ, ಶುಕ್ರ 4,
ಶನಿ 416. ಇಂಜಿನಿಯರಿಂಗ್ ಚೆನ್ನಾಗಿದೆಯಲ್ಲ, ಯಾಕೆ ಇಂಜಿನಿಯರಿಂಗ್ ಅಲ್ಲಿ ಆಸಕ್ತಿ ಇಲ್ಲ ಗುರುಜಿ ಅವರಿಗೆ? 2 8 11 ಕಾಂಬಿನೇಷನ್ ಇಲ್ಲಿ 9 ಮತ್ತೆ 12 ಮತ್ತೆ 8 ಬರಬೇಕು, ಇಲ್ಲಿ ಟ್ರೈನ್ 12 8 ಬರ್ತಾ ಇಲ್ಲ, ಅದಕ್ಕೆ ಮುಂದುವರಿಬೇಕಾ ಇಲ್ವಾ ಅಂತ ಕೇಳಿಸ್ಕೋಸ್ಕರ ಹಚ್ಚಿದ್ ಗುರುಜಿ. ಸ್ವಲ್ಪ ಕಷ್ಟ ಇದೆ ಅಮ್ಮ. ಹೌದ್ರಿ? ಒಂದು ಆರು ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಅವ್ರು ಕೇಳ್ತಾರ ಬಿಡ್ತಾರ ಗೊತ್ತಿಲ್ಲ, ಆರು ಮುಖದ ರುದ್ರಾಕ್ಷಿ ಹಾಕಿ ಹಳದಿ ದಾರ ಕಟ್ಕೊಳಕ್ ಹೇಳಿ. ಇಲ್ಲಿ 8 12 ಕಾಂಬಿನೇಷನ್ ಬರಬೇಕು, 5 ಬರ್ತಾ ಇದೆ. ಬೇಕಾದ್ರೆ ಅವರು ಇದು ವೆಟರ್ನರಿ ಮತ್ತೆ ಡೆಂಟಲ್ಗೆ ಚೆನ್ನಾಗಿದೆ ನೋಡಮ್ಮ ಬರ್ತಕ್ಕಂಥದ್ದು, ಯಾಕಂದ್ರೆ ಗುರುನಲ್ಲಿ 2 11 ಕಾಂಬಿನೇಷನ್ ಇದೆ, 2 8 11 ಕಾಂಬಿನೇಷನ್ನು ಡೆಂಟಲ್ಗೆ ಭಾಳ ಹೆಲ್ಪ್ ಆಗುತ್ತೆ. ಓಕೆ, ಡೆಂಟಲ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಡೆಂಟಲ್ ಟ್ರೈ ಮಾಡೋಂಗಿದ್ರೆ ಮಾಡಿ, ಬಟ್ ಆದರೆ ಒಂದು ಮಂತ್ರ ಪಠನೆ ಮಾಡಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಳಕ್ಕೆ ಹೇಳಿ. ಓಂ ಶುಂ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಹೇಳಿ. ಓಕೆ, ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು, ನಮ್ಮ ತರಗತಿಗಳು ಸೇರ್ಕೊಳ್ಳಿ, ಇದೇ ಶನಿವಾರ ಇದೆ, ಒಂದೊಂದು ವರ್ಷ ನಾವು ಹೋಗ್ತೀವಿ, ಮತ್ತು ಅದಕ್ಕೆ ಈಗೆಲ್ಲ ಕೋಚಿಂಗ್ ಸೆಂಟ್ರ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೇರೆ ಇದೆ, ನಾವೆಲ್ಲದಕ್ಕೂ ದುಡ್ಡು ಹಾಕಿ ಪ್ರಯತ್ನ ಪಡೋಕ್ಕಿಂತ ಮುಂಚೆ ನಕ್ಷತ್ರನಾಡಿ ಕಲ್ಯಾಣ. ಸೊ ನಾವು ಅಲ್ಲೂ ಕಲೀರಿ, ನೀವು ಹೋಗಿ ಬೇಡ ಅಂತ ಹೇಳಲ್ಲ, ಅದಾದಮೇಲೆ ನೆಕ್ಸ್ಟ್ ಯಾವ್ದು ತೊಗೋಬೇಕು, ನೆಕ್ಸ್ಟ್ ಹೇಗಿದೆ, ನೆಕ್ಸ್ಟ್ ಮದುವೆ ವಿಚಾರ ಎಲ್ಲ ವಿಚಾರನೂ ನಾವು ಒಂದು, ಯಾಕಂದರೆ ಜೀವನ ಅಂತಕ್ಕಂಥದ್ದು ಒಂದು ಭಯದ ವಾತಾವರಣದಲ್ಲಿ ನಾವು ಬದುಕೋದು ಆಗುತ್ತೋ ಇಲ್ವೋ, ಚೆನ್ನಾಗಿ ಓದೋರ್ಗೊಂಥರ ಪ್ರಾಬ್ಲಮ್ ಆದರೆ ಇನ್ನೊಂದು, ಚೆನ್ನಾಗಿ ಓದದೇ ಇರೋರ್ಗೊಂಥರ ಪ್ರಾಬ್ಲಮ್ಮು, ಮೀಡಿಯಮ್ ಆಗಿ ಓದೋರಿಗೆ ಇನ್ನೊಂಥರ ಪ್ರಾಬ್ಲಮ್ ಆದರೆ ಏನು ಓದದೇ ಇರೋರ್ಗೊಂಥರ ಪ್ರಾಬ್ಲಮ್ಮು. ಸೊ ಎಲ್ಲನೂ ಕೂಡ ಜಾಬಲ್ಲೂ ಅಷ್ಟೇ, ಈಗ ಅವ್ರಿಗೆ ಯಾರೋ 75ರಲ್ಲಿ ಹುಟ್ಟಿದ್ರು, 47ನೇ ವಯಸ್ಸಲ್ಲೂ ಈಗೇನಾದ್ರು ಬಿಸ್ನೆಸ್ ಮಾಡೋಣ ಸೆಟ್ಲ್ ಆಗ್ತೀವ, ಹಾಂ 47 ಇಲ್ಲಿ ಹೋಯಿತು, ಇನ್ನು ಈಗ ಇಲ್ಲಿ ಕೇಳಿರೋದು 20ನೇ ವಯಸ್ಸವರು, ಇನ್ನು ಅವರು 75ನೇ ಇಸವಿಲಿ ಹುಟ್ಟಿರೋರು 47. ಬದುಕಿ ಈ ಥರ ಎಲ್ಲ ಆಗ್ತಾ ಇದ್ದಾಗ ನಾವು ಒಂದು ದಾರಿದೀಪ ಕಂಡುಕೋಬೇಕು ಅಂತಂದಾಗ ಸುಖವಾಗಿರಬೇಕು ಎಲ್ಲರೂ, ನಾವೇನು ಕೋಟ್ಯಾಧಿಪತಿ ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ, ಹಣೆ ಬರ, ಬಟ್ ಹಣೆ ಬರದಲ್ಲಿ ನಾವು ಒಂದು ಪ್ರಯತ್ನ ಪಟ್ಟು ಇರೋದನ್ನು ಕೈ ಸುಟ್ಕೋಬಾರ್ದು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ನಕ್ಷತ್ರ ನಾಡಿ. ಹಣೆ ಬರನ ಏನೂ ಚೇಂಜ್ ಮಾಡೋಕ್ಕಲ್ಲ, ಬಟ್ ಹಣೆ ಬರ ನಾವು ಹೆಂಗಿದೀವಿ ಹಂಗೆ ಹೋಗ್ಬಿಟ್ರೂ ತೊಂದರೆ ಆಗುತ್ತೆ, ನಮ್ಮ ಮನಸ್ಸಿಗೆ ಏನು ಬಂತೋ ಅದನ್ನು ಮಾಡ್ಕೊಂಡು ಹೋದರೂ ಕೂಡ ಸಮಸ್ಯೆ ಉಂಟಾಗ್ತಕ್ಕಂಥ ಸಮಯದಲ್ಲಿ ಯಾವ್ದು ತೊಗೋಬೇಕು, ಯಾವ್ದು ಬಿಡಬಾರ್ದು, ಯಾವ್ದು ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವುದು ಅಕ್ಸೆಪ್ಟ್ ಮಾಡಬಾರ್ದು, ಯಾವುದೇ ವಿಚಾರ ಆದರೂ ಕೂಡ ಎಲ್ಲವೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ, ಹೆಲ್ತಲ್ಲಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಮ್ಮೆಲ್ಲ ವಿಚಾರದಲ್ಲೂ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕ್ಕಿಂಗ್ ಆಗಿ ಕರೆ ಮಾಡಿ 9844161655 9513577377.